ಇದ್ದೇನೆ. ಇವತ್ತಿನ ತಾಳಮದ್ದಲೆ ಆಖ್ಯಾನ ಗಾಯತ್ರಿ ದರ್ಶನ. ಹಿಮ್ಮೇಳದಲ್ಲಿ ಭಾಗವತರಾಗಿ ಸತೀಶ್ ಹೆಗಡೆ ದಂಟಗಲ್ ಅವರು, ಹಾಗೆಯೇ ಇವತ್ತು ಇನ್ನೊಬ್ಬ ಭಾಗವತರಾಗಿ ಅನಂತ್ ಹೆಗಡೆ ದಂತಳಿಕೆ ಅವರು. ಇವರು ವಿದ್ವಾನ್ ಗಣಪತಿ ಭಟ್ ಅವರ ಶಿಷ್ಯರು. ಇನ್ನು ಮದ್ದಲೆಯಲ್ಲಿ ಶಂಕರ ಭಾಗವತರು ಯಲ್ಲಾಪುರ. ಮದ್ದಲೆಯಲ್ಲಿ ಇನ್ನೊಬ್ಬ ಕಲಾವಿದರಾಗಿ ಶರತ್ ಹೆಗಡೆ ಜಾನಕಾಯಿ ಅವರು ಇದ್ದಾರೆ. ಚಂಡೇವಾದನದಲ್ಲಿ ನಾನು ಪಾತ್ರಧಾರಿಗಳಾಗಿ ಇವತ್ತಿನ ಗಾಯತ್ರಿ ದರ್ಶನದ ಮುಖ್ಯ ಪಾತ್ರ ವಿಶ್ವಾಮಿತ್ರನಾಗಿ ಶಂಕದಗುಂಡಿ ಗಣಪತಿ ಭಟ್ ಅವರು. ವಶಿಷ್ಠನ ಪಾತ್ರದಲ್ಲಿ ಇವತ್ತು ನಮ್ಮೊಂದಿಗೆ ದೇಸಾಯಿ ಅವರಿದ್ದಾರೆ. ಗಾಯತ್ರಿ ಪಾತ್ರದಲ್ಲಿ ಇವತ್ತು ಪವನ್ ಕಿರಣ್ ಕೆರೆ ಅವರು ಭಾಗವಹಿಸ್ತಾ ಇದ್ದಾರೆ, ಅವರಿಗೂ ಕೂಡ ಸ್ವಾಗತ. ಇನ್ನು ಸೂರ್ಯನ ಪಾತ್ರದಲ್ಲಿ ವಿದ್ವಾನ್ ಚಂದ್ರಶೇಖರ್ ಭಟ್ ಅವರು ಇದ್ದಾರೆ. ಇನ್ನು ಈ ಕಾರ್ಯಕ್ರಮವನ್ನು ಪ್ರೀತಿಯಿಂದ ವೀಕ್ಷಿಸಲಿಕ್ಕೆ ಬಂದಂತಹ ಎಲ್ಲ ಕಲಾಭಿಮಾನಿಗಳು, ಬಂಧು ಮಿತ್ರರು, ಶಿಷ್ಯವರ್ಗದವರಿಗೆಲ್ಲ ಮಧು ಭಟ್ ಅವರ ಪರವಾಗಿ ಸ್ವಾಗತಿಸಿ ಇವತ್ತಿನ ಈ ಕಾರ್ಯಕ್ರಮವನ್ನು ಗಣಪತಿ ಸ್ತುತಿಯೊಂದಿಗೆ ಪ್ರಾರಂಭಿಸಲಿಕ್ಕೆ ಯಜಮಾನರ ಅನುಮತಿಯೊಂದಿಗೆ ಭಾಗವತರಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ಗಜಮುಖನೆ ಮೆರವೆ ಕದಂತನೆ ನಿಜ ಗುಣಾನ್ವಿತ ಪರಶುಧಾರನೆ ರಜತಗಿರಿ ಗೊಡೆಯನ ಕುಮಾರನೆ ವಿದ್ಯಾವಾರಿಧಿಯೇ ಅಜನು ಹರಿರುದ್ರಾದಿಗಳು ನೆರೆ ಭಜಿಸುತಿ ಹರನವರತ ನಿನ್ನನು ತ್ರಿಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಲವಾ ಜಗವಂದಿತ ಗಣಪ ಮಾಡ್ಪುದು ಮತಿಗೆ ಮಂಗಲವ ವಾರಣಾವದನ ತ್ರೈಲೋಕ್ಯ ಸುಮೋಹನ ವಾರಣ ತ್ರೈಲೋಕ್ಯ ಸುಮೋಹನ ವಾರಣ ವದನ ಆ ವಾರಣಾಸ್ಯ ವರದಾಯಕ ಸನ್ನುತ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ವಾರಣಾಸ್ಯ ವರದಾಯಕ ಸನ್ನುತ ಆ ವಾರಣಾಸ್ಯ ವರದಾಯಕ ಸನ್ನುತ ನಾರದಾದಿ ಮುನಿ ವಂದಿತ ಪದಯುಗ ಪಾಲಯ ಗಜ ಮುಖ ಪಾರ್ವ
ಪಾರ್ವತಿ ನಂದನ ಜಾನವ ಮಾಡದೆ ಪಾಲಿಸು ನಮ್ಮನು ಜಾಲವ ಮಾಡದೆ ಪಾಲಿಸು ನಮ್ಮನು ಪಾಲಯ ಗಜಮುಖ ಪಾರ್ವತಿ ನಂದನ ಜಾಲವ ಮಾಡದೆ ಪಾಲಿಸು ನಮ್ಮನು ಪರಮಾನಂದ ಭಕ್ತಿಯೊಳ ಜನ ಧ್ಯಾನಿಸಿ ವಂದಿಸುವೆ ಶಾರದೆಗೆ ಶಕ್ರಾದ್ಯಮರ ರಿಂಗ್ಯರಗಿ ನಾಂದಿಯೊಳು ವರವ್ಯಾಸ ಮುನಿಪದ ದ್ವಂದ್ವ ಕಾನತನಾಗಿ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಕಥಾಮೃತವ ಕವಿಗಳ ಸಂದಣಿಗೆ ಬಲ ಬಂದು ಪೇಳುವೆ ನೀ ಗಾಯತ್ರಿ ದರ್ಶನವೆಂಬಿ ಕಥಾಮೃತವ ಬ್ರಹ್ಮ ಮಾನಸ
ಖಚಿತವಾದಂತಹ ಅರಮನೆಯ ಸಿಂಹವಿಷ್ಟರದಲ್ಲಿ ಕುಳಿತು ಕ್ಷತ್ರಿಯ ವೀರನಾಗಿ ವಿಜೃಂಭಿಸುವಂತಹ ಕಾಲಕ್ಕೆ ವಿಶ್ವರಥ. ಆಶ್ರಮದ ಎಲೆಮನೆಯ ದರ್ಭಾಸನದಲ್ಲಿ ಕುಳಿತ ಈ ಕಾಲಕ್ಕೆ ವಿಶ್ವಾಮಿತ್ರ. ಅಂತರಂಗದಲ್ಲಿ ಅಹಂಕಾರ ವಿಜೃಂಭಿಸುವಾಗ ವಿಶ್ವರಥ, ಅಂತರಂಗದಲ್ಲಿ ಓಂಕಾರದ ನಾದ ಮೊಳಗುವಾಗ ವಿಶ್ವಾಮಿತ್ರ. ಸಿಂಹಾಸನಕ್ಕೂ ದರ್ಭಾಸನಕ್ಕೂ ಏನು ವ್ಯತ್ಯಾಸ? ವ್ಯತ್ಯಾಸ ಉಂಟು ಎನ್ನುವ ಭಾವ ದೃಢವಾಗಿ ಬಲಿತ ಕಾಲವೊಂದಿತ್ತು. ವಿಶ್ವರಥ ನಾಮಕ ಈ ಪ್ರಪಂಚದ ಸುಖಕ್ಕೆ ಕಾರಣಸ್ಥಾನದಲ್ಲಿರುವಂತಹ ಎಲ್ಲ ವಿಷಯ ವಸ್ತು ಸುಖೋಪಭೋಗಗಳು ನನಗಾಗಿ, ವಿಶ್ವರಥನ ಸುಖದ ಯಾತ್ರೆಗೆ ವಿಶ್ವವೇ ರಥ ಎಂಬ ಕಾಲದಲ್ಲಿ ಸಿಂಹಾಸನಕ್ಕೆ ಮೌಲ್ಯ ಇತ್ತು. ಆದರೆ ಈ ವಿಶ್ವದ ಸುಖಮಯವಾದ ಯಾತ್ರೆಗೆ ಈ ಶರೀರಾತ್ಮವೇ ಒಂದು ರಥ ಎಂಬ ಭಾವ ಯಾವಾಗ ಮೂಡಿತೋ ಆ ಕಾಲಕ್ಕೆ ದರ್ಭಾಸನಕ್ಕೆ ಮೌಲ್ಯ ಬಂತು. ಬದಲಾವಣೆಯ ಬಿಂದು ಎಲ್ಲಿ ಅಂತ ನೋಡಿದರೆ ಅದು ವಸಿಷ್ಠಾಶ್ರಮವೇ, ಸಂದೇಹ ಇಲ್ಲ. ನವರತ್ನ ಖಚಿತವಾದ ಸಿಂಹವಿಷ್ಟರದಲ್ಲಿ ಕುಳಿತು ಬೇಕು 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 ಎಂಬ ಭಾವದಿಂದ ಬೊಗಸೆಯೊಡ್ಡಿ ಬಂದವರನ್ನೆಲ್ಲ ಭಿಕ್ಷುಕರೋ ಎಂಬ ಭಾವದಿಂದ ಸಾಕು ಸಾಕು ಎನ್ನಿಸುವಷ್ಟು ಕೊಡುವ ಕೊಡುಗೈ ದೊರೆ ಎಂದೆನಿಸಿದ ವಿಶ್ವರಥ. ಏನು ಕ್ಷಾತ್ರದ ವೈಭವ! ಹಿಡಿಮುಷ್ಟಿ ಅನ್ನವನ್ನುಂಡು ಅನ್ನ ಜೀರ್ಣವಾಗುವುದರ ಒಳಗೆ ಆ ಅನ್ನವನ್ನು ಕೊಟ್ಟ ಕಾಮಧೇನುವೆ ಬೇಕು ಎಂಬ ಬೊಗಸೆಯೊಡ್ಡಿ ಬಡಬ್ರಾಹ್ಮಣನ ಮುಂದೆ ಕೈ ಚಾಚಿದಾಗ ಈಗ ಅರ್ಥವಾಗ್ತದೆ, ಅಯ್ಯೋ ಕ್ಷಾತ್ರದ ದಾರಿದ್ರ್ಯವೇ. ಮಧ್ಯಾಹ್ನದ ಭೋಜನವನ್ನು ಪೂರೈಸಿ ಹೊರಡಬೇಕೆಂಬ ವಸಿಷ್ಠರ ಮಾತನ್ನು ಕೇಳಿದಾಗ ಅಂತರಂಗದಲ್ಲನ್ನಿಸಿದ ಭಾವ, ಈ ಬಡಬ್ರಾಹ್ಮಣ ನಿತ್ಯ ಮೃಷ್ಟಾನ್ನ ಭೋಜನ ಮಾಡುವ ಅರಸನಿಗೆ ಊಟ ಇಕ್ಕಿಯಾನಿಯೇ. ಪ್ರಸಾದವೆಂದು ಗ್ರಹಿಸಿ ಸ್ವೀಕರಿಸಿದ್ದರೆ ವಿಶ್ವರಥನ ಹಸಿವು ಇಂಗಿ ಹೋಗುತ್ತಿತ್ತು. ಲೋಕ ಸಾಮಾನ್ಯ ತಿಳುವಳಿಕೆ ಇದಲ್ಲವೇ, ಉಂಡಾಗ ಹಸಿವು ತಣಿಯುತ್ತದೆ. ವಿಶ್ವರಥನ ಪಾಲಿಗೆ ವಸಿಷ್ಠಾಶ್ರಮದಲ್ಲಿ ಆದ ಅನುಭವದಲ್ಲ, ಉಂಡಾಗ ಹಸಿವು ಹೆಚ್ಚುತ್ತದೆ. ಇಲ್ಲದಿದ್ರೆ ಕಾಮಧೇನುವಿನ ಅನ್ನ ಉಂಡವನಿಗೆ ಹಸಿವು. ಗೊಂಡಾರಣ್ಯದ ತುಂಬೆಲ್ಲ ಸಂಚರಿಸುವ ಕ್ರೂರ ಮೃಗಗಳನ್ನು ಬೇಟೆಯಾಡಿ ಬೇಟೆಯಾಡಿ ಮೃಗರಾಟ್ಯಂದೆನಿಸಿದಂತಹ ಸಿಂಹವೇ ಗರ್ಜಿಸುತ್ತ ಬಂದು ನಿಂತ ಕಾಲಕ್ಕಾದರೂ ಹಿಡಿದು ಬಡಿದೇನು ಎಂಬ ಉತ್ಸಾಹದಲ್ಲಿದ್ದ ವಿಶ್ವರಥ ಬೇಕು ಎಂದೆನಿಸಿದ ಒಂದು ಹಸುವಿನ ಕೊರಳಿಗೆ ಹಗ್ಗ ಹಾಕುವುದಕ್ಕಾಗದೆ ಒದ್ದಾಡಿದ ಸ್ಥಿತಿಯನ್ನು ಈಗ ನಿಂತು ನೆನೆಸಿಕೊಂಡ್ರೆ, ಬೇಟೆಯಾಡಿದ್ದು ಸತ್ಯ, ಬಹಿರಂಗದ ಅರಣ್ಯದಲ್ಲಿರುವ ಮೃಗಗಳನ್ನು ಮಾತ್ರ, ಅಂತರಂಗವೆಂಬ ಗೊಂಡಾರಣ್ಯದಲ್ಲಿ ಸಂಚರಿಸುತ್ತಿದ್ದ ಸ್ವೇಚ್ಛೆಯಾಗಿ ಸಂಚರಿಸುತ್ತಿದ್ದಂತಹ ಕಾಮವೋ ಮೋದವೋ ಮೋಹವೋ ಮದ ಮಾತ್ಸರ್ಯಾದಿ ದುಷ್ಟ ಮೃಗಗಳನ್ನು ಬೇಟೆಯಾಡುವುದಕ್ಕಸಾಧ್ಯನಾದ ವಿಶ್ವರಥ ವಸಿಷ್ಠಾಶ್ರಮದ ಬಾಗಿಲಿಗೆ ಹೋದದ್ದು. ಆದ್ದರಿಂದಲೇ ಸಾವಿರ ಸಾವಿರ ಶತ್ರು ಯೋಧರು ಎದುರಾಗಿ ಬಂದು ನಿಂತ ಕಾಲಕ್ಕೂ ಅತ್ಯಂತ ಸುಲಭದಿಂದ ರುಂಡ ಮುಂಡವನ್ನು ಚೆಂಡಾಡಿ ಬೇರ್ಪಡಿಸುತ್ತಿದ್ದ ವಿಶ್ವರಥನಿಗೆ ತನ್ನಂತರಂಗದಲ್ಲಿ ಉದ್ಭವಿಸಿದ ಕಾಮವನ್ನು ನಿಯಂತ್ರಿಸುವುದಕ್ಕಾಗದೇ ಒದ್ದಾಡಿದ ಸ್ಥಿತಿ ಅದು. ಬಿದ್ದದ್ದು ಹೌದು, ಕಾಮಧೇನುವಿನ ಒಂದು ವಿಲಕ್ಷಣವಾದ ಮೈ ಕೊಡುವಿಕೆಯಿಂದ ಉಂಟಾದಂತಹ ವಿಪ್ಲವ ವಿನಾಶ. ಅಬ್ಬ, ವಿಶ್ವರಥನ ಚತುರಂಗ ಸೇನೆಯೇ ಧರಾಶಾಹಿಯಾಗಿ ಉರುಳಿ ಹೋದ ಸನ್ನಿವೇಶ.
ಕ್ಷಾತ್ರ ಸೋತಿತು. ಗೆದ್ದವ ಒಬ್ಬ ಬಡ ಬ್ರಾಹ್ಮಣ ಅಂತ ತಿಳಿದದ್ದು ತಪ್ಪಾದದ್ದು. ಬಿಟ್ಟೇನೆಯೋ ನಿನ್ನನ್ನು, ಬಡಿದಲ್ಲದೆ ಕ್ಷಾತ್ರ ಹಾಗೆ ಸುಮ್ಮನಾಗುವುದಕ್ಕೆ ಸಿದ್ಧವಿಲ್ಲ, ಹೊರಟೆ. ಮಾರ್ಗದರ್ಶಕನಾಗಿ ಸಿಕ್ಕಿದ್ದೂ ಮುನಿಯೇ, ಪರಮಪೂಜ್ಯರೆಂದೆನಿಸಿದಂತಹ ವಾಮದೇವರು. ರೋಷದಿಂದ ಕ್ರೋಧದಿಂದ ಅದುವೇ ದುಃಖವಾಗಿ ಕಣ್ಣೀರ್ಗರೆಯುತ್ತಿರುವಂತಹ ಈ ಅರಸನನ್ನು ಕಂಡ ವಾಮದೇವರಾಡಿದ ಮಾತು, ಕಣ್ಣೀರು ಸುರಿಸ್ತಾ ಇದ್ದೀಯಲ್ಲ, ಅಂತರಂಗದ ನಿನ್ನ ಅಭಿಲಾಷೆ ಯಾವುದು? ವಸಿಷ್ಠ ನಾಶ, ಬಡಿಬೇಕು. ಹೌದಾ? ಬಡಿಬೇಕು ಅಂತಾದರೆ ಮೊದಲು ಬಾಗಬೇಕು. ಯಾರಿಗೆ ಬಾಗಬೇಕು? ಯಾರಿಗೆ? ಕಣ್ಣೀರ್ಗರೆಯುತ್ತಿರುವ ನಿನ್ನ ಕಣ್ಣೀರನ್ನು ಒರೆಸುವವನಿಗೆ ಬಾಗಬೇಕು. ಅವನಿಗೆ ರುದ್ರ ಅಂತ ಹೆಸರಂತೆ. ರುದಂತಂ ತ್ರಾಯತೆ, ಅಳುತ್ತಿರುವವನನ್ನು ಕಾಪಾಡುವವನು. ಲಯಕಾರಿ ಎಂದೆನಿಸಿದಂತಹ ಅವನಿಗೆ ನೀ ಶರಣಾದರೆ, ಲಯ ಸಂಕಲ್ಪವನ್ನು ಹೊಂದಿ ಬಂದಿರುವಂತಹ ನಿನ್ನ ಮನಸ್ಸಿನ ಅಪೇಕ್ಷೆ ಈಡೇರೀತು. ತಪಸ್ಸು, ತಪಸ್ಸು, ತಪಸ್ಸು. ವರ್ಷಗಳ ಕಾಲದ ತಪಸ್ಸಿಗೆ ಮೆಚ್ಚಿ ಬಂದಂತಹ ಪರಮೇಶ್ವರನಲ್ಲಿ ಕೇಳಿದ್ದು, ಕೊಡು ಅಸ್ತ್ರ ಸಂಚಯ, ಪ್ರಪಂಚವನ್ನೇ ವಿನಾಶ ಮಾಡಬಹುದಾದಂತಹ ಶಕ್ತಿ ಸಾಮರ್ಥ್ಯಗಳಿಂದ ತುಂಬಿದಂತಹ ಅಸ್ತ್ರ ಸಂಚಯ. ರುದ್ರ ಭಯಂಕರನಾಗಿ ವಿಜೃಂಭಿಸುವ ಪರಮೇಶ್ವರನಾದರೂ ನಸುನಕ್ಕು ಕೊಟ್ಟ. ಯಾಕೆ ನಸುನಕ್ಕ ಅಂದರ್ಥ ಆಗಲಿಲ್ಲ, ಈಗ ಅರ್ಥ ಆಗುವುದು. ಅಸ್ತ್ರ ಸಂಗ್ರಾಮ, ಅಸ್ತ್ರಗ್ರಾಮ ಸಂಗ್ರಹಿಸಿ ವಸಿಷ್ಠಾಶ್ರಮಕ್ಕೆ ಬಂದು ನಿಂತ ಹೊತ್ತು ಭೂರ್ಜ ಪತ್ರದಲ್ಲಿ ಲೇಖಿಸಿ ಬಾಣಮುಖೇನವಾಗಿಯೇ ವಸಿಷ್ಠಾಶ್ರಮಕ್ಕೆ ಪ್ರಯೋಜಿಸಿದೆ. ರುದ್ರಾನುಗ್ರಹ ಸಂಪನ್ನನಾದಂತಹ ಕೌಶಿಕ ಬಂದಿದ್ದಾನೆ. ಇನ್ನೇನು ಕ್ಷಣ ಕಾಲದಲ್ಲಿ ವಸಿಷ್ಠ ಸಹಿತವಾದ ಆಶ್ರಮ ಸುಟ್ಟುರುಹಿ ಹೋಗುತ್ತದೆ. ಪ್ರಾಣ ಉಳಿಸಿಕೊಳ್ಳಬೇಕಾದವರು ಇಲ್ಲಿಂದ ತೆರಳಿ. ಯೋಧ ಅಲ್ವೋ, ವಿಜೃಂಭಿಸುತ್ತಿರುವುದು ಕ್ಷಾತ್ರ ಅಲ್ವೋ, ಮಲಗಿದ ಪ್ರಾಣಿಯನ್ನೇ ಹೊಡೆಯುವ ಮನಸ್ಸಿಲ್ಲದ ಯೋಧ ಆಶ್ರಮಸ್ಥರನ್ನು ಸೂಚನೆ ಕೊಡದೆ ಹೊಡೆದಾನೆಯೋ, ಅಲ್ಲಿಯೂ ಯೋಧ ನ್ಯಾಯ. ಮನುಷ್ಯರು ಬಿಡಿ, ಒಂದು ಪ್ರಾಣಿಯೂ ವಸಿಷ್ಠಾಶ್ರಮವನ್ನು ಬಿಟ್ಟು ಹೋಗಲಿಲ್ಲ. ನಾವು ಸುರಕ್ಷಿತರೆಂಬ ಭಾವ ಅವರಲ್ಲಷ್ಟು ದೃಢ. ವಸಿಷ್ಠಾಶ್ರಮದ ಪ್ರದೇಶವನ್ನು ಪ್ರವೇಶಿಸಿ ಧನುರ್ಬಾಣಧಾರಿಯಾಗಿ ನಿಂತ ಕಾಲಕ್ಕೆ ವಸಿಷ್ಠರಿಂದ ಪ್ರತಿರೋಧ ಬಂದೀತೋ? ಆಗ್ನೇಯಾಸ್ತ್ರವನ್ನು ಅಭಿಮಂತ್ರಿಸಿ ಸುಟ್ಟುರುಹು ಪ್ರಯೋಗ ಮಾಡಿದರೆ ಪ್ರತಿರೋಧವನ್ನು ತೋರಿಸುವುದಕ್ಕೆ ವಸಿಷ್ಠರೆದ್ದು ಬಂದದ್ದಿಲ್ಲ. ಅವರಲ್ಲಿದ್ರಲ್ವ, ಆಶ್ರಮದಲ್ಲಿ ವಸಿಷ್ಠರೇ ಇಲ್ಲ. ಆಶ್ರಮ ಪ್ರದೇಶದಿಂದ ಎದ್ದು ಬಂದ ಬಿದಿರಿನ ತುಂಡೊಂದು ನಾ ಪ್ರಯೋಗ ಮಾಡುತ್ತಿರುವ ಅಸ್ತ್ರಗ್ರಾಮಗಳನ್ನೆಲ್ಲ ಭಕ್ಷಿಸುತ್ತಿರುವ ರೀತಿಯನ್ನು ಕಂಡು ವಿಸ್ಮಯಗೊಂಡೆ. ಬ್ರಹ್ಮಾಸ್ತ್ರದವರೆಗಿನ ಪ್ರಯೋಗವನ್ನು ಮಾಡಿದರೆ ನುಂಗಿನೊಣೆಯಿತು ಬಿದಿರಿನ ದಂಡ. ಅದು ಬಿದಿರಿನ ದಂಡವಲ್ಲ, ಅದು ಬ್ರಹ್ಮದಂಡ.
ನಾ ಋಷಿಯಾಗಬೇಕು, ಅಲ್ಲ ನಾ ಬ್ರಹ್ಮ ಋಷಿಯಾಗಬೇಕು, ಅಲ್ಲ ನಾ ವಸಿಷ್ಠನಾಗಬೇಕು ಎಂಬ ಭಾವವನ್ನು ಅಂತರಂಗದಲ್ಲಿ ಹೊತ್ತು ಹೊರಟು ಅದಕ್ಕಿರುವ ಮಾರ್ಗ ಮತ್ಯಾವುದಲ್ಲ, ತಪಸ್ಸು 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 ತಪಿಸು, ಸಾವಿರ ಸಾವಿರ ವರ್ಷಗಳ ತಪಸ್ಸು. ವಿಶ್ವರಥನಾದವನನ್ನು ವಿಶ್ವಾಮಿತ್ರನನ್ನಾಗಿ ಬದಲಿಸಿದ ತಪಸ್ಸು. ಹೆಸರಿನಿಂದ ವಿಶ್ವರಥ ವಿಶ್ವಾಮಿತ್ರ ಬದಲಾವಣೆ ತುಂಬ ಸುಲಭ, ಭಾವದಿಂದ ಅತ್ಯಂತ ಕಷ್ಟ. ಗೆಲ್ಲುವುದಕ್ಕಾಗುತ್ತದೋ ಅಷ್ಟು ಸುಲಭವಾಗಿ ಅಹಂಕಾರವನ್ನು ಅಂತ ನೋಡಿದರೆ ಇಲ್ಲ, ಗೆಲ್ಲುವುದಕ್ಕಾಗುವುದಕ್ಕಿಲ್ಲ. ಗೆಲ್ಲಬೇಕು ಗೆಲ್ಲಬೇಕು ಎಂಬ ಭಾವದಲ್ಲಿಯೇ ಸಾವಿರ ಸಾವಿರ ವರ್ಷಗಳನ್ನು ಕಳೆದದ್ದು. ಈಗ ನಿಂತ ಆಲೋಚನೆ ಮಾಡಿದರೆ ಕ್ಷಣಗಳ ಕಾಲದಲ್ಲಿ ಕಳೆದು ಹೋದದ್ದು, ಕ್ಷಣಗಳ ಕಾಲದಲ್ಲಿಯೇ ಆದರೂ ಅನುಭವಿಸಿದ್ದು, ನಾ ಕಂಡದ್ದು, ನಾ ಉಂಡದ್ದನ್ನು ಒಂದೊಂದನ್ನೇ ಒಂದೊಂದನ್ನೇ ನೆನಪಿಸಿಕೊಳ್ಳುವುದಕ್ಕೆ ತೊಡಗಿದರೆ ಅದೂ ಒಂದು ತಪಸ್ಸೆ. ಧ್ವರೆ ತ್ರಿಶಂಕುವಿಗಿತ್ತೆ ಪ್ರತಿ ಸ್ವರ್ಗ, ಧ್ವರೆ ತ್ರಿಶಂಕುವಿಗಿತ್ತೆ ಪ್ರತಿ ಸ್ವರ್ಗ, ಧ್ವರೆ ತ್ರಿಶಂಕುವಿಗಿತ್ತೆ ಪ್ರತಿ ಸ್ವರ್ಗ. ಮತ್ತಾಯ್ತು ಮುಂದಕ್ಕೆ ಸುರತರುಣಿ ಮೇನಕೆಯ ಸಂಸರ್ಗ, ಮತ್ತಾಯ್ತು ಮುಂದಕ್ಕೆ ಸುರತರುಣಿ ಮೇನಕೆಯ ಸಂಸರ್ಗ. ವರೆಗಿಡುತ್ತ ಹರಿಶ್ಚಂದ್ರನನ್ನಿಯ ಅರಿತು ತಪ ಫಲವಿತ್ತೆ ಮೋದದಿ, ವರೆಗಿಡುತ್ತ ಹರಿಶ್ಚಂದ್ರನನ್ನಿಯ ಅರಿತು ತಪ ಫಲವಿತ್ತೆ ಮೋದದಿ, ಇತ್ತೆ ಮೋದದಿ ಫಲವಿತ್ತೆ ಮೋದದಿ, ಅರಿತು ತಪ ಫಲವಿತ್ತೆ ಮೋದದಿ. ಬಿರಿದು ವೈಶ್ವಾನರನ ವಿದ್ಯೆಯ ಅರಿಯುತ್ತಿಯ ವಾಮದೇವನು, ಬಿರಿದು ವೈಶ್ವಾನರನ ವಿದ್ಯೆಯ ಅರಿಯಲಿತ್ತಿಯ ವಾಮದೇವನು, ವಾಮದೇವನು ಪ್ರತಿ ಸ್ವರ್ಗ. ಮತ್ತಾಯ್ತು ಮುಂದಕ್ಕೆ ಸುರತರುಣಿ ಮೇನಕೆಯ ಸಂಸರ್ಗ, ತ್ವರೆ ತ್ರಿಶಂಕುವಿಗಿತ್ತೆ ಪ್ರತಿ ಸ್ವರ್ಗ. ಮತ್ತಾಯ್ತು ಮುಂದಕ್ಕೆ, ಮತ್ತಾಯ್ತು ಮುಂದಕ್ಕೆ ಸುರತರುಣಿ ಮೇನಕೆಯ ಸಂಸರ್ಗ. ಪ್ರಪಂಚವೇ ಹಾಡಿ ಹೊಗಳುವ ಹಾಗೆ ಮಹರ್ಷಿಯಾದೆ, ರಾಜಋಷಿಯಾದೆ, ಸಾಧನೆಯ ಸತ್ಫಲ. ಧ್ವರೆ ತ್ರಿಶಂಕುವಿಗಿತ್ತೆ ಪ್ರತಿ ಸ್ವರ್ಗ. ಪ್ರಪಂಚದ ಯಾವ ಕ್ಷೇತ್ರಕ್ಕೆ ಹೋದರೂ ಗುರುತಿಸುವುದು ಹಾಗೆ ನವ ಸೃಷ್ಟಿ. ಪ್ರತಿ ಸ್ವರ್ಗವನ್ನು ನಿರ್ಮಿಸಿದಂತಹ ವಿಶ್ವಾಮಿತ್ರ, ಕ್ಷಾತ್ರದ ಭಾವವೊಂದು ಸೂಕ್ಷ್ಮವಾಗಿ ಬೀಜರೂಪದಿಂದ ಅಂತರಂಗದಲ್ಲಿರುವುದರಿಂದಲೇ ಅಂತಹದ್ದೊಂದು ಸಿದ್ಧಿ, ಅಂತಹದ್ದೊಂದು ಸೃಷ್ಟಿ ಸಾಧ್ಯವಾದದ್ದು ಸುಳ್ಳಲ್ಲ.
ಆದ್ದರಿಂದಲೇ ಆ ನೆಲೆಯಲ್ಲಿ ಹಾಡಿ ಹೊಗಳುವಾಗಲೂ ಅಂತರಂಗ ಆನಂದವನ್ನು ಅನುಭವಿಸಿದ್ದೂ ಸುಳ್ಳಲ್ಲ. ಬಂದ ತ್ರಿಶಂಕು ಅಯೋಧ್ಯೆಯ ಅಧಿಪತಿ ಪಾದಕ್ಕೆರಗಿ ಕೇಳ್ತಾನೆ, ಅಭೀಷ್ಟವನ್ನು ನೆರವೇರಿಸಿಕೊಡಬೇಕು. ನನ್ನ ಅಭೀಷ್ಟವನ್ನು ನೆರವೇರಿಸಿಕೊಳ್ಳುವುದಕ್ಕೆ ಅಸಾಧ್ಯನಾಗಿ ಸಾವಿರ ವರ್ಷಗಳ ತಪಸ್ಸಿನಲ್ಲಿ ಕಳೆಯುತ್ತಿರುವಂತಹ ಕಾಲ, ಆ ಕಾಲಕ್ಕವ ಹೇಳ್ತಾನೆ ಅಭೀಷ್ಟವನ್ನು ನೆರವೇರಿಸಿಕೊಡಬೇಕು. ಸೂಚನೆ ಯಾರಿಂದ ಬಂತು ಅಂತ ಕೇಳಿದರೆ ವಸಿಷ್ಠರೇ ಸೂಚನೆಯನ್ನಿತ್ತದ್ದು. ದಕ್ಷಿಣದಲ್ಲೊಬ್ಬ ರಾಜಋಷಿ ಇದ್ದಾನೆ, ಅವನಿಂದ ನಿನ್ನ ಇಚ್ಛೆ ಪೂರೈಸುವುದು ಸಾಧ್ಯ. ಏನಿಚ್ಛೆ? ಕೌಶಾಂಬಿಯಂತಹ ನಗರದ ಅರಸನಾಗಿ ಸರ್ವ ಸುಖವನ್ನು ಅನುಭವಿಸಿದವನಿಗೂ ಆಶ್ರಮಕ್ಕೆ ಬಂದರೆ ಕಾಮಧೇನುವನ್ನು ಪಡೆಯಬೇಕೆಂಬ ಇಚ್ಛೆ, ಅಯೋಧ್ಯೆಯಂತಹ ಚಕ್ರವರ್ತಿತ್ವದ ಪೀಠದಲ್ಲಿ ಕುಳಿತವನಿಗೂ ಇಚ್ಛೆ ತಪ್ಪಿದ್ದಲ್ಲ. ಅವ ಹೇಳ್ತಾನೆ ಸಶರೀರನಾಗಿ ಸ್ವರ್ಗಗಮನ. ಕೇವಲ ಸ್ವರ್ಗಗಮನವೋ? ಹಾಗೆ ಹೋಗಿ ಬಂದವರಿದ್ದಾರೆ. ಸ್ವರ್ಗದಲ್ಲಿಯೇ ಶಾಶ್ವತವಾದ ವಾಸ, ಇಂದ್ರ ಪದ. ವಸಿಷ್ಠರಾಡಿದರು, ಇದು ನಿಯತಿಗೆ ವಿರುದ್ಧವಾದದ್ದು. ಮಾಡಿದ ಯಜ್ಞಯಾಗಾದಿಗಳಿಂದ ಅಪೂರ್ವೋತ್ಪತ್ತಿಯಾಗಿ ಈ ಶರೀರದ ಅವಸಾನದ ನಂತರದಲ್ಲಿ ನಿನಗೆ ಸ್ವರ್ಗ ಸುಖ ಕಟ್ಟಿಟ್ಟದ್ದು. ನೀನು ಯಾಕೆ ಈಗ ಆಲೋಚನೆ ಮಾಡ್ತೀಯ? ಬೇಡ ಬಿಡು. ವಸಿಷ್ಠರ ಬ್ರಾಹ್ಮಕ್ಕೆ ಅದು ಸಾಧು, ಆದರೆ ಅಂತರಂಗದಲ್ಲಿ ತ್ರಿಶಂಕುವಿನಲ್ಲಿ ತುಂಬಿಕೊಂಡ ಕ್ಷಾತ್ರಕ್ಕೆ ಸಾಧ್ಯ ಎನ್ನುವುದು ಮಾತ್ರ. ವಿಶ್ವಾಮಿತ್ರನ ಅನುಭವ ಪ್ರಪಂಚದಲ್ಲಿ ಸಾಧ್ಯವೋ? ಇದು ಕ್ಷಾತ್ರದ ಪ್ರಜ್ಞೆ. ಸಾಧ್ಯವೆಂದಾದರೆ ಸಾಧಿಸ್ತೇನೆ, ಮಾರ್ಗ ಯಾವುದಾದರೆ. ಬ್ರಾಹ್ಮದ ವಿವೇಕ, ಇದು ಸಾಧುವೋ? ಪ್ರಪಂಚದಲ್ಲಿ ಬೇಕಾದದ್ದು ಸಾಧ್ಯವೋ ಎಂಬ ಯೋಚನೆಗಿಂತಲೂ ಇದು ಸಾಧ್ಯವೋ ಎಂಬ ವಿವೇಕ ವಿಶ್ವಾಮಿತ್ರನಾದಾಗ ಗೊತ್ತಾಗುತ್ತದೆ. ವಿಶ್ವರಥನಾಗಿದ್ದಾಗ ನನಗೆ ಹೇಗೆ ಅರಿವಿಗೆ ಬರಲಿಲ್ವೋ, ತ್ರಿಶಂಕುವಿನ ಸ್ಥಿತಿಯೂ ಹಾಗೆ. ಇದು ಸಾಧ್ಯವೋ? ವಸಿಷ್ಠರಾಡಿದ್ರು, ಇದು ಸಾಧುವಲ್ಲ. ಸಾಧ್ಯವೋ ಎನ್ನುವ ಪ್ರಶ್ನೆಗೆ ಅವರದ್ದು ಉತ್ತರ ಇಲ್ಲ, ಇದು ಸಾಧುವಲ್ಲ. ಸಾಧ್ಯ ಎಲ್ಲಿ? ಒಬ್ಬ ರಾಜಋಷಿ ಇದ್ದಾನೆ, ಅಲ್ಲಿ ಹೋಗು. ವಸಿಷ್ಠರಿಂದ ತಿರಸ್ಕೃತನಾದರಂತೆ, ವಸಿಷ್ಠ ಪುತ್ರರನ್ನು ಒತ್ತಾಯಿಸಿದನಂತೆ, ತತ್ಪರಿಣಾಮವಾಗಿ ಚಾಂಡಾಲತ್ವವನ್ನು ಶಾಪವಾಗಿ ಪಡೆದ ತ್ರಿಶಂಕು. ಇನ್ನೊಬ್ಬನನ್ನು ಪುರೋಹಿತನನ್ನಾಗಿ ವರಿಸುವವರೆಗೆ ನಿನಗೆ ಈ ಚಾಂಡಾಲತ್ವ ಬಾಧಿಸದು. ಯಾವ ಕಾಲಕ್ಕೆ ಇನ್ನೊಬ್ಬನನ್ನು ನೀ ವರಿಸ್ತೀಯೋ ಪುರೋಹಿತನನ್ನಾಗಿ, ಅಲ್ಲಿಗೆ ನೀನು ಮತ್ತೆ ಚಾಂಡಾಲನಾಗ್ತಿ. ಆಲೋಚನೆಗೆ ಬಂದದ್ದು. ಪ್ರಪಂಚದ ಸಾಮಾನ್ಯರಾದವರು ಅಲ್ಲಿಯೂ ಯೋಚಿಸಿದ್ದಿದ್ದನ್ನೇ. ವಸಿಷ್ಠ ದ್ವೇಷ ಇನ್ನೂ ಅಂತರಂಗದಲ್ಲಿರುವ ಕಾರಣದಿಂದಲೇ ವಿಶ್ವಾಮಿತ್ರ ಇದನ್ನೊಪ್ಪಿದ. ಪ್ರಾಮಾಣಿಕವಾದ ವಿಶ್ವಾಮಿತ್ರನ ಅಂತರಂಗವೇ ಬೇರೆ, ಹೇಗವನಿಗೆ ಇಲ್ಲ ಎಂದೇನು? ಕ್ಷತ್ರಿಯನಾಗಿ ಸಂಜನಿಸಿದವನಿಗೂ ಅಲ್ಲಿ ಪಡೆಯಬೇಕಾದದ್ದನ್ನು ಪಡೆಯುವುದಕ್ಕಾಗದೆ ಇದು ಬೇಡ ಎಂಬ ಭಾವದಿಂದ ನಾ ಬ್ರಾಹ್ಮಣನಾಗಬೇಕು ಎಂಬ ಎತ್ತರಕ್ಕಾಗಿ ನಾನು ತೊಡಗಿದ್ದೇನೆ ಅಂತಾದರೆ, ಈ ಶರೀರದಿಂದ ಈ ಸುಖವಲ್ಲ, ಈ ಶರೀರದಿಂದಲೇ ಸ್ವರ್ಗ ಸುಖವನ್ನು ಅನುಭವಿಸಬೇಕೆಂಬ ಆ ಕ್ಷಾತ್ರದ ಆಲೋಚನೆಗೆ ನಾ ಹೇಗೆ ಬೇಡ ಅಂದ್ಲಿ? ಹಾಗಾದರೆ ನಾನು ನನ್ನ ಸಂಕಲ್ಪದಿಂದ ಹಿಂತಿರುಗಬೇಕೋ ಬೇಡವೋ? ಪೂರ್ವ ಕರ್ಮ ಸಾಧ್ಯವಾದಂತಹ ಈ ಜನ್ಮದಲ್ಲಿ ಕ್ಷಾತ್ರ, ಅದರಲ್ಲಿಯಲ್ವೋ ನಾ ಮುಂದುವರಿಯಬೇಕಾದದ್ದು? ಮತ್ತೆ ಬ್ರಾಹ್ಮಕ್ಕಾಗಿ ಅವನ ಅಭೀಪ್ಸೆಯೋದೇ ಅಲ್ವೋ? ಒಂದರ್ಥದಲ್ಲಿ ನೋಡಿದರೆ ಅವನಿಗಿಂತ ವಿಲಕ್ಷಣವಾದ, ಅವನಿಗಿಂತ ವಿಶಿಷ್ಟವಾದ, ಕಷ್ಟ ಸಾಧ್ಯವಾದ ಅಭೀಪ್ಸೆ ನನ್ನದ್ದು. ನನ್ನಷ್ಟು ಕಷ್ಟದ್ದಲ್ಲ ಅದು. ಹಾಗಾದರೆ ಒಪ್ಪಿದೆ. ತಪಸ್ಸಿನ ಪರಿಪೂರ್ಣವಾದಂತಹ ವಿನಿಯೋಗ, ಜಮದಗ್ನಿಗಳ ಬ್ರಹ್ಮತ್ವ, ಉಳಿದಂತಹ ಭಾರ್ಗವ ವಂಶೀಯರ ಆರ್ತ್ವಿಜತ್ವ, ನಾನದ್ವರಿಯು, ವಿಶಿಷ್ಟವಾದಂತಹ ಯಜ್ಞ, ಇದುವರೆಗೆ ಸಶರೀರನಾಗಿ
ಸ್ವರ್ಗವನ್ನೇರಿಸುವಂತಹ ಯಜ್ಞ ಪ್ರಕ್ರಿಯೆ ಯಾವುದು ಹೇಳಲ್ಪಡಲಿಲ್ಲ. ಅದಕ್ಕಾಗಿ ವಿನೂತನವಾದಂತಹ ಸೃಷ್ಟಿ. ಅದಕ್ಕೆ ಮೊದಲು ಅವನನ್ನು ಆವರಿಸಿದಂತಹ ಚಾಂಡಾಲತ್ವವನ್ನು ಆಕರ್ಷಿಸಿ ಕುಂಭದಲ್ಲಿ ಸಂಸ್ಥಾಪಿಸಿ ಅದಕ್ಕೊಂದು ಗತಿ ಕಾಣಿಸಿ ಅಶ್ವಿನಿ ದೇವತೆಗಳಿಂದ ಪಂಚವಿದ್ಯೆಯಿಂದ ಪಂಚಾಗ್ನಿ ವಿದ್ಯೆಯಿಂದ ಶರೀರ ಶುದ್ಧಿಯನ್ನು ಸಾಧಿಸಿ ಅವನ ಪಾರ್ಥಿವ ಶರೀರವನ್ನು ತೇಜಶರೀರವನ್ನಾಗಿ ಪರಿವರ್ತಿಸಿ ಸ್ವರ್ಗ ಗಮನಕ್ಕೆ ಬೇಕಾದಂತಹ ಎಲ್ಲ ಅನುಕೂಲ್ಯವನ್ನು ಕಲ್ಪಿಸಿ ದೇವತೆಗಳನ್ನು ಕುರಿತು ಆಹುತಿಯನ್ನು ನೀಡುವುದಕ್ಕೆ ತೊಡಗಿದರೆ ಯಾರು ಬಂದರೂ ಬರಬೇಕಾದ ದೇವೇಂದ್ರ ಬರಲಾರ, ಬರಲಿಲ್ಲ. ಹಾಗಾದರೆ ಅವ ಬರದಿದ್ದರೇನು? ತಪಸ್ಸಿನ ಸಿದ್ಧಿ ಎಷ್ಟು ದೊಡ್ಡದು! ಸ್ವರ್ಗಂಗಚ್ಛ ಪಾರ್ಥಿವ, ತಪಸ್ಸನ್ನಾಚರಿಸಿದಂತಹ ವಿಶ್ವಾಮಿತ್ರನ ನಾಲಿಗೆಯ ಹೊರಹೊಮ್ಮಿದ ಶಬ್ದ ಸಾಮರ್ಥ್ಯ, ಅದು ಮಂತ್ರ ಸಾಮರ್ಥ್ಯ. ಸ್ವರ್ಗಂಗಚ್ಛ ಪಾರ್ಥಿವ, ಏರಿದ 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 ಸ್ವರ್ಗದ ಬಾಗಿಲಿನವರೆಗೆ ಹೋದ, ಇಂದ್ರನಿಂದ ತಿರಸ್ಕೃತನಾಗಿ ಮರಳಿದ, ತಲೆ ಕೆಳಗಾಗಿ ಬೀಳುತ್ತ ಕೂಗಿದ, ನಿಲ್ಲು ತಿಷ್ಟ. ಆಕಾಶ ಮಧ್ಯದಲ್ಲಿ ತಲೆ ಕೆಳಗಾದ ಸ್ಥಿತಿಯಲ್ಲಿ ತೇಲಾಡುತ್ತಿರುವಂತಹ ತ್ರಿಶಂಕು, ಭೂಮಿಯಲ್ಲಿ ನಿಂತು ನಿಲ್ಲದಾರದ ಸ್ಥಿತಿಯಲ್ಲಿ ಕೋಪೋದ್ರಿಕ್ತನಾದ ವಿಶ್ವಾಮಿತ್ರ, ಅನ್ಯಮಿಂದ್ರಂ ಕರಿಷ್ಯಾಮಿ, ಇನ್ನೊಬ್ಬ ಇಂದ್ರನನ್ನು ಸೃಷ್ಟಿಸ್ತೇನೆ, ಇಲ್ಲ ಇದ್ದ ಇಂದ್ರನನ್ನು ಇಲ್ಲವಾಗಿಸ್ತೇನೆ, ಪ್ರತಿ ಸ್ವರ್ಗ ನಿರ್ಮಾಣ. ಎಲ್ಲಿಯವರೆಗೆ ತಪಸ್ಸಿದ್ದಿ? ಆಗಿ ಹೋದ ಪ್ರಕರಣಗಳನ್ನೀಗ ಗಮನಿಸಿದ್ರೆ ಮತ್ತೆ ಬಂದ ಪ್ರಶ್ನೆ ಅದೇ, ಸಾಧ್ಯ ವಿಶ್ವಾಮಿತ್ರ, ಇದು ಸಾಧುವೋ? ಬೃಹಸ್ಪತಿಗಳು, ದೇವಗುರುಗಳು, ಬ್ರಹ್ಮನೇ ಮೊದಲಾದ ದೇವತೆಗಳಿಂದ ಸೂಚಿಸಲ್ಪಟ್ಟು ತಪಸ್ಸಿಗೆ ಸಾಧ್ಯವಾದರೂ ಇದು ಸಾಧುವಾದದ್ದಲ್ಲ. ಆದ್ದರಿಂದಲೇ ಈ ನಿನ್ನ ತಪಸ್ಸು ವ್ಯಯಿಸಲ್ಪಟ್ಟು ಈ ಕರ್ಮದಿಂದ ಆರ್ಜಿಸಿದಂತಹ ಪುಣ್ಯಕ್ಕೆ ಕಲ್ಪಾಂತರದಲ್ಲವನಿಗೆ ದೇವೇಂದ್ರ ಪದವಿಯೇ ಹೊರತು ಈ ಕಲ್ಪದಲ್ಲಿ ಅಲ್ಲ. ಆದ್ದರಿಂದ ಹವಿರ್ಭೋಜನ, ಇಚ್ಛಾಗಮನ ಸಾಮರ್ಥ್ಯ, ನಿಗ್ರಹಾನುಗ್ರಹ ಸಾಮರ್ಥ್ಯ ಇದಿಷ್ಟನ್ನು ಉಳಿದು ಅವನು ಇಂದ್ರನಿಗೆ ಸದೃಶವಾದ ಸುಖವನ್ನೇ ಉಪಭುಂಜಿಸ್ತಾನೆ. ಸಾಧನೆಯೋ ಇದು? ಸಾಧನೆಯೋ? ಸಾಧನೆಯಾದರೆ ಯಾರದ್ದು ಎನ್ನುವ ಪ್ರಶ್ನೆಗೆ ಉತ್ತರ ಯಾರು? ಒಂದು ಕರ್ಮಕ್ಕೆ ಒಬ್ಬ ಅಧಿಕಾರಿಯಾಗಬೇಕು, ಅವ ಕರ್ತೃವಾಗಬೇಕು ಅಂತಾದರೆ ಫಲಭೋಕ್ತ, ಫಲಭೋಕ್ತೃತ್ವ ಎನ್ನುವುದು ಸಿದ್ಧಿಸಬೇಕಲ್ಲ. ಈ ಕರ್ಮದಿಂದ ಫಲಭೋಕ್ತೃತ್ವ ಸಿದ್ಧಿಸಿದ್ದು ತ್ರಿಶಂಕುವಿಗೆ. ಇದು ನನ್ನ ಸಾಧನೆಯ. ಪಂಚಭೂತಗಳಿಂದ ಕೂಡಿದಂತಹ ಶರೀರವನ್ನು ಶುದ್ಧೀಕರಿಸಿ ದಿವ್ಯ ದೇಹವನ್ನಾಗಿಸಿ ಸ್ವರ್ಗಕ್ಕೆ ಕಳುಹಿಸಿದಂತಹ ಅಶ್ವಿನಿ ದೇವತೆಗಳಲ್ಲಿ ಪಾದಕ್ಕೆ ಬಿದ್ದು ನಾಯಾಚಿಸಿದೆ, ನನ್ನನ್ನು ಬ್ರಾಹ್ಮಣನನ್ನಾಗಿಸಿ. ಈ ಶರೀರವನ್ನು ದಿವ್ಯ ಶರೀರಿಗಳನ್ನಾಗಿಸಿದಂತಹ ಅಶ್ವಿನಿ ದೇವತೆಗಳಾಡ್ತಾರೆ, ಅದು ಸಾಧ್ಯ ಇಲ್ಲ. ದೇವತೆಗಳಾಗುವುದಾದರೂ ಸುಲಭ, ಬ್ರಾಹ್ಮಣನಾಗುವುದಲ್ಲ. ಬೇಕು ಬೇಡಗಳೆಂಬ ಭಾವವನ್ನು ಬಿಟ್ಟು ನಿತ್ಯ ಸಂಚರಿಸುವ ದೇವತೆಗಳಿಗೆ ಸ್ಥಾನವಾಗಬೇಕಾದದ್ದಕ್ಕೆ ಬ್ರಾಹ್ಮಣ್ಯ ಅಂತ ಹೆಸರು. ಅದನ್ನು ಸಾಧಿಸಬೇಕಾದವನು ನೀನು, ಈ ಕ್ರಿಯೆಯಿಂದಲ್ಲ, ತಂತ್ರದಿಂದಲ್ಲ. ದೊರೆ ತ್ರಿಶಂಕುವಿಗಿತ್ತೆ ಪ್ರತಿ ಸ್ವರ್ಗ. ಕತೆ ಇಷ್ಟು ವಿಸ್ತಾರವಾದರೂ ಪ್ರಪಂಚದವರು ಆಡುವುದೀಗ ಒಂದು ಸಾಲಿನಲ್ಲಿ, ದೊರೆ ತ್ರಿಶಂಕುವಿಗಿತ್ತೆ ಪ್ರತಿ ಸ್ವರ್ಗ. ಸಾಧನೆ ಅಷ್ಟಕ್ಕೆ. ಮತ್ತೆ ಕತೆ ವಿಸ್ತಾರವೇ. ಆಡುವುದಕ್ಕೆ ಹೊರಟ್ರೆ ಮುಂದಿನದ್ದು ಒಂದು ವಾಕ್ಯವೇ, ಮತ್ತಾಯಿತು ಮುಂದಕ್ಕೆ ಸುರ ತರುಣಿ ಮೇನಕೆಯ ಸಂಸರ್ಗ. ಆಗಿ ಹೋಯಿತು ಎನ್ನುವುದು ಆ ವಾಕ್ಯದಲ್ಲೇ ಉಂಟಲ್ಲ, ಅಂದ್ರೆ ಈಗಿಲ್ಲ ಎನ್ನುವುದಲ್ವ ತಾತ್ಪರ್ಯ.
ಹಾಗಾದ್ರೆ ಇದು ಬೇಕಾದದ್ದಲ್ಲ ಎನ್ನುವುದಲ್ವೋ ತಾತ್ಪರ್ಯ. ಆಹುತಿಯನ್ನು ಸ್ವೀಕರಿಸುವುದಕ್ಕೆ ಬರದ ದೇವೇಂದ್ರ ಕಾಣಿಸಿಕೊಂಡು ಆಡ್ತಾನೆ, ಮಹರ್ಷಿಗಳೇ ನಿಮ್ಮ ಸಾಧನೆ ಬಹಳ ದೊಡ್ಡದು, ಬನ್ನಿ ಸ್ವರ್ಗದಲ್ಲಿ 4 ದಿವಸ ಉಳಿಯಿರಿ, ನಮ್ಮ ಉಪಚಾರ ಸ್ವೀಕರಿಸಿ. ಕೂಡದು ಮನಸ್ಸನ್ನು ನಿಯಂತ್ರಿಸಿ, ನನ್ನದ್ದಾದ ಲಕ್ಷ ಅದಲ್ಲ. ಹೌದಾ, ಸ್ವರ್ಗಕ್ಕೆ ನೀವು ಬರುವುದಿಲ್ವೋ, ಮನಸ್ಸಿಲ್ವೋ? ಬೇಡ, ಸ್ವರ್ಗವೇ ನಿಮ್ಮ ಮನೆಯ ಬಾಗಿಲಿಗೆ ಬಂದರೆ ಏನು ಮಾಡ್ತೀರಿ ಅಂತ ಕೇಳಿದ್ದ ಅವ. ಓ, ಸ್ವರ್ಗಕ್ಕೆ ನಾ ಬರಲಾರೆ, ಸ್ವರ್ಗವೇ ಮನೆಯ ಬಾಗಿಲಿಗೆ ಬಂದರೆ ನೀವೇನು ಮಾಡ್ತೀರಿ? ನಾನು ಆಲೋಚನೆ ಮಾಡಿದ ಬಗೆ ಬೇರೆಯಾಗಿ ಹೋಯಿತು. ಓ, ನಮ್ಮ ತಪಸ್ಸಿನ ಸಿದ್ಧಿ ಇಷ್ಟು ದೊಡ್ಡದೋ, ಸ್ವರ್ಗವೇ ಮನೆ ಬಾಗಿಲಿಗೆ ಬರ್ತದೋ, ಬಂದ ಕಾಲಕ್ಕೆ ನೋಡುವ. ಸ್ವರ್ಗ ಎಂಬುದಕ್ಕೆ ಹೆಣ್ಣಿನ ರೂಪ ಇದೆ ಎಂಬುದು ಅರ್ಥವಾದದ್ದು ಮೇನಕೆಯನ್ನು ಕಂಡಾಗ. ಪುರೋಹಿತನಾಗಿ ವಸಂತ ಬಂದಿದ್ದ, ಜೊತೆಗೆ ಕಾಮನೂ ಇದ್ದ. ಅವರೀರ್ವರನ್ನು ನಾ ಮಾತಿನಿಂದ ಮೀರಲಾರದೆ ಹೋದೆ, ಮೇನಕೆಯನ್ನು ಮನಸ್ಸಿನಿಂದ ಮೀರಲಾರದೆ ಹೋದೆ. ಸಂಸಾರ ನಡೆಯಿತು, ಸಂಸಾರದ ವ್ಯಾಪ್ತಿಯೇ ಎಷ್ಟು, ಒಂದು ಮಗು ಹುಟ್ಟುವವರೆಗೆ. ಮೇನಕೆಯನ್ನು ಒಪ್ಪುವಲ್ಲಾಡಿದ ಮಾತು, ಆಪೋಜ್ಯೋತಿಯನ್ನು ವಶೀಕರಿಸಿಕೊಂಡವ ಬ್ರಹ್ಮಾಂಡವನ್ನು ಸೃಷ್ಟಿಸಬಲ್ಲ, ಪ್ರತಿ ಸೃಷ್ಟಿಯನ್ನು ಮಾಡಬಲ್ಲ. ಹೌದಾ, ಹಾಗಾದರೆ ಈ ಲೋಕದಲ್ಲಿ ಪ್ರತಿ ಸೃಷ್ಟಿಯಾಗಬೇಕು ಅಂತಾದರೆ ಅದಕ್ಕೊಂದು ಕ್ಷೇತ್ರ ಬೇಕು. ಲೋಕಾಂತರದಲ್ಲಿ ಪ್ರತಿ ಸೃಷ್ಟಿಗೆ ಕ್ಷೇತ್ರ ಬೇಕು ಅಂತಿಲ್ಲ, ಈ ಲೋಕದಲ್ಲಿ ಕ್ಷೇತ್ರ ಬೇಕು. ನಿಮ್ಮ ಆ ಸೃಷ್ಟಿಯ ಕ್ಷೇತ್ರ ಇದು, ನಿಮ್ಮ ಸೃಷ್ಟಿ ಪ್ರಾರಂಭ ಆಗಬೇಕು ಅಂತ. ಹುಟ್ಟಿದವಳು ಹೆಣ್ಣು, ಮೇನಕೆಯೇ ಆ ರಹಸ್ಯವನ್ನು ಆಡಿದ್ಲು. ದಾಂಪತ್ಯದಲ್ಲಿ ಗಂಡಿನ ಭಾವ ಹೆಚ್ಚಾಯಿತೋ ಗಂಡಂತೆ, ಹೆಣ್ಣಿನ ಭಾವ ಹೆಚ್ಚಾಯಿತೋ ಹೆಣ್ಣಂತೆ. ಆ ದಾಂಪತ್ಯದಲ್ಲಿ ಮೇನಕೆಯ ಭಾವ ಅಷ್ಟಿತ್ತು ಎನ್ನುವುದು ಅರ್ಥ ಆದದ್ದೇ ಆಗ. ಒಂದು ಮಗುವಾದಲ್ಲಿಗೆ ಬಿಟ್ಲಲ್ಲ, ಬಿಡುವಾಗಲೂ ನಾ ಯಾಚಿಸಿ ಕೇಳಿದ್ದಷ್ಟೇ. ದೇವ ದಾಂಪತ್ಯವನ್ನು ಸಾಧಿಸಿದ ಸಾರ್ಥಕತೆ ಉಂಟು, ನಾ ಬ್ರಾಹ್ಮಣನೋ ಅಂತ. ಇಲ್ಲ, ಹುಟ್ಟಿದ ಮಗು ಅದು ಕ್ಷತ್ರಿಯಳೋ, ಅದಕ್ಕಾದರೂ ಬ್ರಾಹ್ಮ ಬಂತೋ ಅಂತ ನೋಡಿದರೆ ಅವಳಾಡಿದ್ಲು. ನಿನ್ನ ಮಗಳು ಬೆಳೆದು ಯಾರನ್ನು ವರಿಸುತ್ತಾಳೆಯೋ ನೀನು ಅದೇ ವರ್ಣದವನು ಅಂತ ತಿಳಿದುಕೋ, ನಿನ್ನ ಮಗಳೇ ನಿನಗೆ ಉತ್ತರ ಹೇಳ್ತಾಳೆ. ಸಂಸಾರ ಒಡೆಯಿತು ಅಂತ ಹೇಳಬೇಕೋ ಸಂಸಾರ ಬೆಳೆಯಿತು ಅಂತಲೋ ಗೊತ್ತಿಲ್ಲ ಹೆಣ್ಣು ಮಗು. ಮತ್ತೆ ಲಕ್ಷದತ್ತ ಮನಸ್ಸು ಕೇಂದ್ರೀಕರಿಸಿ ತಪಸ್ಸಿಗಾಗಿ ಹೊರಡಲೇಬೇಕೆಂಬ ಉತ್ಕಟವಾದ ಭಾವ ಬಂದ ಕಾಲಕ್ಕೆ ಸಂಸಾರವನ್ನು ಬಿಟ್ಟೆ, ಮಗಳನ್ನು ಬಿಟ್ಟೆ. ಕಣ್ವಾಶ್ರಮ ಆಶ್ರಯವನ್ನು ನೀಡಿತು ನಾ ತಪಸ್ಸಿಗಾಗಿ. ಮತ್ತೆ ಮಧ್ಯದಲ್ಲಿ ಕೇಳಿ ಬಂದ ವರ್ತಮಾನ, ಕ್ಷತ್ರಿಯನೊಬ್ಬಳನ್ನು ಮದುವೆಯಾದ್ಲಂತೆ, ಹಾಗಾದರೆ ನಾನು ವರುಣ ತಪಸ್ಸು ಸಂಸಾರ ಯಾವುದರಿಂದಲೂ ಪಡೆಯಬೇಕಾದನ್ನು ಪಡೆಯಲಿಕ್ಕಾಗಲಿಲ್ವಲ್ಲ. ಬಂದವರೆಲ್ಲ ಆಡಿದರು, ವೈಶ್ವಾನರ ವಿದ್ಯೆಯನ್ನು ಪ್ರದಾನ ಮಾಡಿದವರು 3 ಮಂದಿ, ಆತ್ಮೀಯನು ಸಖನು ಗುರುವಿನ ಸ್ಥಾನದಲ್ಲಿಯೂ ಇರುವ ವಾಮದೇವ, ಕ್ಷತ್ರಿಯೋತ್ತಮನೆಂದೆನಿಸಿದಂತಹ ಪುರೂರವ, ಭಗವಾನ್ ನಚಿಕೇತ, ಯಮನಿಂದಲೇ ಬ್ರಹ್ಮವಿದ್ಯೆಯನ್ನು ಪಡೆದಂತಹ ನಚಿಕೇತರಿಂದ ಪಡೆದ ವೈಶ್ವಾನರ ವಿದ್ಯೆ, ವಾಮದೇವರಿಂದ ಉಪದೇಶಿಸಲ್ಪಟ್ಟ ವೈಶ್ವಾನರ ವಿದ್ಯೆ, ಬಂದವರೆಲ್ಲ ಆಡಿದರು. ನೀ ಸಾಗಬೇಕಾದ ಮಾರ್ಗದಲ್ಲಿದ್ದಿ, ಸಾಗಬೇಕಾದ ಮಾರ್ಗದಲ್ಲಿದ್ದಿ, ನೀ ಅದಾಗಲಿಲ್ಲ.
ಹರಿಶ್ಚಂದ್ರ ಪ್ರಕರಣವಂತೂ, ಹರಿಶ್ಚಂದ್ರ ಪ್ರಕರಣ ಅಂತ ಹೇಳಿದ ಕಾಲಕ್ಕೆ ಸಾಮಾನ್ಯರ ತಲೆಯಲ್ಲಿ ಬರುವುದು ಒಂದೇ, ಕಾಡಿದ, ಬೇಡಿದ, ದೂಡಿದ, ಅದಲ್ಲ. ಶುನಶೇಪ ಪ್ರಕರಣ, ವರುಣನಿಗೆ ಆಡಿದ ಮಾತಿನಂತೆ ಹುಟ್ಟಿದ ಮಗ ಲೋಹಿತಾಶ್ವನನ್ನು ಕೊಡುವುದಕ್ಕಾಗದೆ ಪ್ರತಿಯಾಗಿ ಬಲಿಗೆ ಪಶುವನ್ನಾಗಿ ಅಜೀಗರ್ತನಾಮಕನಾದಂತಹ ಬ್ರಾಹ್ಮಣ ಕುಮಾರನನ್ನು ತಂದು ವರುಣಯಾಗದಲ್ಲಿ ಬಲಿಯಾಗಿಸುವ ನರಮೇಧ. ಮತ್ತೆ ವಸಿಷ್ಠರ ಸೂಚನೆ, ವರುಣನನ್ನು ಕರೆಯುವ ಹೋತೃಸ್ಥಾನಕ್ಕೆ ವಿಶ್ವಾಮಿತ್ರ ಬಂದರೆ ಯಾಗಾದೀತು. ಯೂಪಸ್ತಂಭಕ್ಕೆ ಕಟ್ಟಿದಂತಹ ಶುನಶೇಪ, ಅವನಿಗೆ ಉಪದೇಶಿಸಿದ ಪ್ರಕಾರದಲ್ಲಿಯೇ ದೇವತಾ ಸ್ತುತಿಗಳನ್ನು ಮಾಡುತ್ತಾ ಇರುವ ಕಾಲಕ್ಕೆ ವಿಶ್ವಾಮಿತ್ರನ ತಪಸ್ಸಿನ ಬಲದಿಂದ ವರುಣನು ಆ ಪಶುವನ್ನು ಬಿಡಬೇಕಾದಂತಹ ಸ್ಥಿತಿ. ಹಡೆದ ತಂದೆ ಅಜೀಗರ್ತ ದಾನ ಮಾಡಿಯಾಗಿದೆ, ದಾನ ಪಡೆದಂತಹ ಹರಿಶ್ಚಂದ್ರ ಭೂಪತಿ ಯೂಪಸ್ತಂಭಕ್ಕೆ ಕಟ್ಟಿಯಾಗಿದೆ, ವರುಣ ಬಲಿಯಾಗಿ ಪಡೆಯಲಿಲ್ಲ, ಇಟ್ಟ ಶುನಶೇಪ ಯಾರಿಗೆ? ಅವನನ್ನೇ ಕೇಳಿದ್ರೆ ಅವ ಹಡೆದ ತಂದೆಯ ಬಳಿಗೆ ಹೋಗಲಿಲ್ಲ, ದೇವತೆಯಾದ ವರುಣನೇ ಕಾಪಾಡು ಅಂತ ಕೇಳಲಿಲ್ಲ, ಬಂದು ರಕ್ಷಿಸಿದ ವಿಶ್ವಾಮಿತ್ರನೇ ತನ್ನ ತಂದೆ ಅಂತ ತೊಡೆಯೇರಿ ಕುಳಿತ. ಆ ಕಾಲಕ್ಕೂ ಮತ್ತೆ ತಂದೆಯಾದನೇ ಹೊರತು ಸಂಕಲ್ಪ ಸಿದ್ಧಿಯಲ್ಲ, ಸಂಕಲ್ಪ ಸಿದ್ಧಿಯಲ್ಲ. ಹೀಗೆ ಹೀಗೆ ಘಟಿಸಿದ ಪ್ರಕರಣಗಳನ್ನು ನೆನೆಯುತ್ತ ಸಾಗಿದ್ರೆ ಎಲ್ಲ ಪ್ರಸಂಗ 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 ಪ್ರಕೃಷ್ಟ ಸಂಘ, ನನ್ನದೋ ಎಂಬ ಭಾವದಿಂದ ಕೂಡಿಕೊಂಡ ಸಂಘ ಮಾತ್ರ, ಎಲ್ಲ ಬಿಡಬೇಕಾದದ್ದೇ, ಹಿಡಿದುಕೊಳ್ಳಬೇಕಾದದ್ದು ಒಂದೂ ಇಲ್ಲ. ಹಾಗಾದರೆ ಇಷ್ಟನ್ನೆಲ್ಲ ಸಾಧಿಸಿದಂತಹ ವಿಶ್ವಾಮಿತ್ರ ರಾಜಋಷಿಯಿಂದ ಮಹರ್ಷಿಯಾಗಿ ಬ್ರಹ್ಮ ಋಷಿಯೂ ಅಂತಾಗುವಾಗ ನಚಿಕೇತಾಶ್ರಮದಲ್ಲಿ ನಡೆದಂತಹ ವಿದ್ವತ್ ಸಭೆ ಕಾಲ ಬಂದಾಗ ಪರೀಕ್ಷೆಯಿಂದಲೇ ಸಿದ್ಧವಾಗಬೇಕಾದದ್ದು ಎಂಬ ಅಭಿಪ್ರಾಯದೊಂದಿಗೆ ಅಗಸ್ತ್ಯರ ಆಶಯದಂತೆ ಕಾವೇರಿ ಈ ಪರಮ ಪವಿತ್ರವಾದ ತೀರದಲ್ಲಿ ಆ ಸಿದ್ಧಿಯನ್ನೇ ಅನುಸಂಧಾನ ಮಾಡುತ್ತಾ ತಪಶ್ಚರ್ಯೆಯಲ್ಲಿ ನಿರತನಾಗಿರುವ ಹೊತ್ತು ನಚಿಕೇತಾಶ್ರಮದಲ್ಲಿ ಸೇರಿದಂತಹ ಪಿಪ್ಪಲಾದರೋ, ಯಾಜ್ಞವಲ್ಕ್ಯರೋ, ಕಹೋಡರೋ ಮುಂತಾದಂತಹ ಮಹರ್ಷಿಗಳ ಆಶಯ ಬ್ರಾಹ್ಮಣ್ಯವನ್ನು ಸಾಧಿಸುವುದೆಷ್ಟು ಕಷ್ಟ ಎಂಬುದನ್ನು ನಿಮ್ಮಷ್ಟು ಅಂತರಂಗದಲ್ಲಿ ಅರ್ಥೈಸಿಕೊಂಡು ನಡೆಯುವಂಥವರು ಈ ಪ್ರಪಂಚದಲ್ಲಿಲ್ಲ. ಕಾಲ ಕಳೆದಂತೆ ಈ ಸಿದ್ಧಿ ಸಾಧನೆಯನ್ನು ಗಳಿಸಬಹುದಾದಂತಹ ಶಾರೀರಿಕ ಆತ್ಮ ಬಲವೂ ಹ್ರಾಸವಾಗುತ್ತಾ ಹೋಗುವ ಕಾಲ, ಅತ್ಯಂತ ಸುಲಭದಲ್ಲಿ ಬ್ರಾಹ್ಮಣ್ಯವನ್ನು ಸಾಧಿಸುವಂತಹ ಮಾರ್ಗವೊಂದನ್ನು ಜೊತೆಯಲ್ಲಿಯೇ ಸಾಧಿಸಿಕೊಡಬೇಕಾದವರು ನೀವು ಎಂಬ ಭಾರವೂ ನನ್ನ ತಲೆಯ ಮೇಲೆ. ನಾನೇ ಬ್ರಾಹ್ಮಣನೋ ಎಂಬುದೂ ಪ್ರಶ್ನೆಯಾಗಿ, ಬ್ರಾಹ್ಮಣನಾದರೂ ಬ್ರಾಹ್ಮ ಬಂತೋ ಎಂಬ ಪ್ರಶ್ನೆಗೇ ಉತ್ತರ ಗೊತ್ತಿಲ್ಲದ ಈ ಸನ್ನಿವೇಶದಲ್ಲಿಯೂ ಋಷಿ ಪರಿಷತ್ತಾಡುತ್ತದೆ, ನಿಮಗ ಸಾಮರ್ಥ್ಯ ಉಂಟು, ಅದನ್ನು ಸಾಧಿಸ್ತೀರಿ. ಪ್ರಪಂಚದ ಎಲ್ಲರೂ ಸುಲಭವಾಗಿ ಬ್ರಾಹ್ಮಣ್ಯವನ್ನು ಸಾಧಿಸುವುದಕ್ಕೋ ಬ್ರಾಹ್ಮಣ್ಯವನ್ನು ರಕ್ಷಿಸಿಕೊಳ್ಳುವುದಕ್ಕೋ ಬೇಕಾದದ್ದನ್ನು ಗ್ರಹಿಸಿ ಪ್ರಪಂಚಕ್ಕೆ ನೀಡುವ ವಿಶ್ವಾಮಿತ್ರ ನಿಜಾರ್ಥದಲ್ಲಿ ನೀನಾಗಬೇಕು. ಸಾಧನೆ ಆ ಕಡೆಯಲ್ಲಿ ನಡೆಯಲಿ. ಪರಮ ಪವಿತ್ರವಾದಂತಹ ಕಾವೇರಿ ತೀರ, ತಪಶ್ಚರ್ಯೆಯಲ್ಲಿ ನಿರತನಾದ ನನ್ನ ಅತಿ ವಿಲಕ್ಷಣವಾದಂತಹ ಸ್ಥಿತಿ,
ದೇವಗುರುವೆಂದೆನಿಸಿದಂತಹ ಬೃಹಸ್ಪತ್ಯಾಚಾರ್ಯರೇ ಬಂದು ಮಾರ್ಗದರ್ಶನವನ್ನು ಮಾಡುವ ಹಂತದಲ್ಲಿ ಆಡುತ್ತಾರೆ. ನೀ ಮಾಡುತ್ತಿರುವ ಪ್ರಾಣೋಪಾಸನೆ, ಈ ವೈಶ್ವಾನರ ವಿದ್ಯೆ, ಈ ಎಲ್ಲದರ ಪ್ರಭಾವದಿಂದ ವಾಕ್ಪತಿ ಎಂದೆನಿಸಿದ, ಗೀಷ್ಪತಿ ಎಂದೆನಿಸಿದ, ಬ್ರಹ್ಮಣಸ್ಪತಿ ಎಂದೆನಿಸಿದಂತಹ ನಾನೇ ಬಂಧಿಸಲ್ಪಟ್ಟಿದ್ದೇನೆ, ನನ್ನನ್ನು ಬಂಧ ಮೋಚನಗೊಳಿಸು. ಯಲ್ಲ ಈ ಪ್ರಪಂಚದ ಬಂಧನದಿಂದ ತಪ್ಪಿಸಿಕೊಂಡು ಪಡೆಯಬೇಕಾದದ್ದನ್ನು ಪಡೆಯುವುದಕ್ಕೆ ಹೊರಟ್ರೆ ಮಾರ್ಗದರ್ಶಕರಾಗಿ ಬರಬೇಕಾದವರೇ ಬಂಧನದಲ್ಲಿ ಸಿಲುಕಿಸಿದ್ದಾರೆ, ಅವರನ್ನು ಬಿಡಿಸು ಅಂತ ಹೇಳಿದರೆ ಹೇಗೆ? ದಾರಿ ನೀವೇ ಹೇಳಬೇಕು. ಬೃಹಸ್ಪತಿಗಳ ಮಂತ್ರೋಪದೇಶ ಈ ಪ್ರಪಂಚವನ್ನು ನವ ಚೈತನ್ಯದಿಂದ ಬಂಧ ಮುಕ್ತರನ್ನಾಗಿಸಿ ಬೆಳೆಯುವುದಕ್ಕೂ, ಅವಸಾನ ಹೊಂದುವುದಕ್ಕೂ, ಹುಟ್ಟುವುದಕ್ಕೂ, ಎಲ್ಲದಕ್ಕೂ ಕಾರಣ ಸ್ಥಾನದಲ್ಲಿದ್ದ ವಿಶ್ವಸಾಕ್ಷಿ, ಧಗಧಗನೆ ಉರಿಯುತ್ತಿರುವಂತಹ ಭಾಸ್ಕರ, ಆ ಸವಿತೃ ಪೂಷನ್, ಆತನನ್ನು ಧ್ಯಾನಿಸು. ಅದರಿಂದ ನನ್ನ ಬಂಧ ಮೋಚನದ ಜೊತೆಗೆ ನೀನೆಂದುಕೊಂಡಿರುವಂತಹ ಆ ವಿಷಯದ ಬಂಧ ಮೋಚನ, ಪ್ರಪಂಚದ ಬಂಧ ಮೋಚನ, ಆದ್ದರಿಂದ ಅವನನ್ನು ಧ್ಯಾನಿಸು. ಮನಸ್ಸನ್ನು ಏಕೀಕರಿಸಿ ಪರಮ ಪುರುಷನೆಂದೆನಿಸಿದಂತಹ ಆ ಪೂಷ ದೇವನನ್ನೇ ಅಂತರಂಗದಲ್ಲಿ ಧ್ಯಾನಿಸುತ್ತ ಬಂಧ ಮೋಚನೆಯಾಗಲಿ, ಬಂಧ ಮೋಚನೆಯಾಗಲಿ ಎಂಬುದು ಪ್ರಾರ್ಥನೆ. ಮುನಿವರನು ಪ್ರಾರ್ಥಿಸಲು ದಿನಮಣಿಯನು ನಯದಿ ದರ್ಶನವೀಯಲು ಮುನಿವರನು ಪ್ರಾರ್ಥಿಸಲು ದಿನಮಣಿಯನು ನಯದಿ ದರ್ಶನವೀಯಲು ಕಣುಮನವತ ತುಂಬಿಕೊಳ್ಳುತ್ತತಿ ಭಕ್ತಿ ಪರವಶದಿ ಕಣುಮನವತ ತುಂಬಿಕೊಳ್ಳುತ್ತತಿ ಭಕ್ತಿ ಪರವಶದಿ ಬಲಂ ಕ್ಷತ್ರಿಯ ಬಲಂ ಬ್ರಹ್ಮ ತೇಜೋ ಬಲಂ ಬಲಂ ಎಂದು ಸಾರಿ ಹೊರಟ ನಮ್ಮ ವಿಶ್ವಾಮಿತ್ರ ಇವತ್ತು ಗೋದಾವರಿಯ ಕಾವೇರಿಯ ತೀರದಲ್ಲಿ ಕಡು ತಪಸ್ಸನ್ನು ಆಚರಣೆ ಮಾಡ್ತಾ ಇದ್ದಾನೆ. ತಪಸ್ಸನ್ನು ಮಾಡುವುದು ವ್ಯಯವಾಗಿ ಹೋಗುತ್ತದೆ. ತ್ರಿಶಂಕುವಿನ ಸಶರ್ಗೀಯವಾಗಿ ಸ್ವರ್ಗಕ್ಕೆ ಹಚ್ಚುವಲ್ಲಿ ಒಂದಿಷ್ಟು ತಪ ವ್ಯಯ ಆಯಿತು. ಮೇನಕೆಯ ಸಂಘದಲ್ಲಿಯೂ ಭ್ರಷ್ಟರಾದರು, ಬಿದ್ದರು. ಆಮೇಲೆ ಮೊನ್ನೆ ಆದ ಕಥೆ. ಹೀಗಾಗಿ ನಮ್ಮ ವಿಶ್ವಾಮಿತ್ರ ತಪಸ್ಸು ಮಾಡುವುದೌದು, ಆ ತಪಸ್ಸನ್ನು ಇಟ್ಟುಕೊಂಡು ಇಷ್ಟೊತ್ತಿಗೆ ಇವರು ಬ್ರಹ್ಮರ್ಷಿ ಆಗ್ತಿದ್ರು. ಆದರೆ ಮಧ್ಯೆ ಎಲ್ಲ ವಿಘ್ನ ವಿಘ್ನ ವಿಘ್ನ, ಯಾರಿಂದ ಬರ್ಬೋದು? ನಾನು ಅದನ್ನು ಆಲೋಚನೆ ಮಾಡಿ ವಿಶ್ವಾಮಿತ್ರ ತಪಸ್ ಪ್ರಭಾವ ಹೇಗಿದೆ ಅಂದರೆ, ಈ ಕಾವೇರಿಯ ತೀರದಲ್ಲಿ ಇವರು ತಪಸ್ಸು ಮಾಡ್ತಾ ಇದ್ದಾರೆ, ಬೆಂಕಿಯ ಉಂಡೆ ಆಗಿದ್ದೆ. ನಮ್ಮ ಬೃಹಸ್ಪತಾಚಾರ್ಯರು ಹೋಗಿ ಅದನ್ನು ಬಿಳಿಸ್ಕೊಳ್ಳಾಗದೆ ಒದ್ದಾಡ್ತಾ ಇದ್ದಾರೆ. ನನ್ನನ್ನು ಅವರೂ ಸ್ಮರಣೆ ಮಾಡಿದ್ರು, ಅವನೂ ಸ್ಮರಣೆ ಮಾಡಿದ. ಬೃಹಸ್ಪತಿಗಳನ್ನು ಕರೆದು ಲೋಕಕ್ಕೆ ಒಂದು ಮಹಾಮಂತ್ರ ಮುಂದೆ ಉದ್ಧಾರವಾಗಲಿಕ್ಕಿದೆ ಇವನಿಂದ, ಅದಕ್ಕೆ ಬೃಹಸ್ಪತಿಗಳು ನಾಂದಿ ಆಡಿದ್ರು. ಈಗ ನಾವು ಅದನ್ನು ಪೋಷಣೆ ಮಾಡಬೇಕು, ಆ ಮಂತ್ರೋದ್ಧಾರಕ್ಕೆ ಕಾರಣರಾಗಬೇಕು. ಆದರೆ ಆ ಮಂತ್ರದ ಸಾರ ವಿಶ್ವಾಮಿತ್ರ ಆಗಬೇಕು. ಇಲ್ಲೊಂದು ತ್ರಿಕಾಯಿ ಉಂಟು. ಹೀಗಾಗಿ ನನಗೊಂದು ಸಂತೋಷ, ಈ ಪೂಷನ ಅಸ್ತಿತ್ವಕ್ಕೆ ಒಂದು ಬೆಲೆ ಬರುವುದಿದ್ದರೆ ಈ ವಿಶ್ವಾಮಿತ್ರನಿಂದ ಮಾತ್ರ. ಆದ್ದರಿಂದ ಸೂರ್ಯದೇವನಾದ ನಾನು ಪೂಷಾ ದೇವತೆಯಾಗಿ ಅವನಿಗೆ ಪ್ರತ್ಯಕ್ಷೀಕರಿಸಿ ಕಾವೇರಿಯ ನದಿಯ ತೀರದಲ್ಲಿ ಕಂಗೊಳಿಸ್ತಾ ಇದ್ದೇನೆ. ನೋಡು ಮುಂದೇನು. ಅಯ್ಯ ಮೆಚ್ಚಿದೆ ನಾನೀಗ ನಿನ್ನ, ಮೆಚ್ಚಿದೆ ನಾನೀಗ ನಿನ್ನ, ಮೆಚ್ಚಿದೆ
ಮೆಚ್ಚಿದೆ ಮೆಚ್ಚಿದೆ ನಾನೀಗ ನಿನ್ನ ಗೈದ ಹೆಜ್ಜೆ ನಾತಿದ ಪ ಸಿರಿಗೆ ಸಂಪನ್ನ ಗೈದ ಹೆಜ್ಜೆ ನದೀದ ಪ ಸಿರಿಗೆ ಸಂಪನ್ನ ಸಂಪನ್ನ ಉಚ್ಚರಿಸುವುದೀಗ ಮುನ್ನ ಉಚ್ಚರಿಸುವುದೀಗ ಮುನ್ನ ಎನ್ನಿಂದೀಚ್ಛೆ ಪಕಾರ್ಯವ ಪೇಳು ನೀರನ್ನ ಸಂಪನ್ನ ಮೆಚ್ಚಿದೆ ನಾನೀಗ ನಿನ್ನ ಅಯ್ಯ ವಿಶ್ವರಥ ಹಾಗಲ್ಲ ವಿಶ್ವಾಮಿತ್ರ ಬದಲಾಗಿದ್ದೀನಿ ನಮಗೆ ಅನಿಸ್ತದೆ ವಿಶ್ವಕ್ಕೆ ಮಿತ್ರನಾಗಲಿಕ್ಕೆ ಹೊರಟಿದೀಯ ಈಗ ಇಲ್ಲಿವರೆಗೆ ನನ್ನ ಜೀವನ ನಮಗೆ ಅವಶ್ಯಕತೆ ಇಲ್ಲ ಯಾಕಂದರೆ ವಸಿಷ್ಠ ಮೇಲಿನ ದ್ವೇಷ ಕಾಮಧೇನುವಿನ ಅಭಿಲಾಷೆ ಇಲ್ಲ ರಾಗ ದ್ವೇಷದಿಂದ ಕೂಡಿ ಜರ್ಜರಿತನಾಗಿ ಹೋದೆ ಆದರೆ ಈಗ ನಿನಗೊಂದು ಆಸೆ ಇದೆ ಲೋಕಕ್ಕೆ ಉಪಕಾರ ಮಾಡುವ ಒಂದು ಮಂತ್ರವನ್ನು ಲೋಕಕ್ಕೆ ಕೊಡಬೇಕು ಅದಕ್ಕಾಗಿ ಘೋರ ತಪಸ್ಸನ್ನು ಆಚರಿಸ್ತಾ ಇದ್ದಿ ನಿನ್ನ ತಪಃಪ್ರಭಾವಕ್ಕೆ ಬೃಹಸ್ಪತಿಯೇ ಬಂಧಿತನಾದ ಅದನ್ನು ಬಿಡಿಸಿದ್ದೇನೆ ಅದು ನಿನ್ನ ಹತ್ರ ಕೇಳ್ತೇನೆ ನಿನ್ನ ತಪಸ್ಸಿಗೆ ನಾನು ಮೆಚ್ಚಿದ್ದೇನೆ ಏನಾಗಬೇಕು ಯಾಕಂದರೆ ಇದು ಸಹಜ ದೇವತೆಗಳ ಗುಣ ಅದರಲ್ಲಿಯೂ ದ್ವಾದಶಾದಿತ್ಯರು ಲೋಕ ಪ್ರಸಿದ್ಧ ನಾನು ಅದರಲ್ಲಿ ಪುರುಷ ನಮ್ಮ ಸ್ವಭಾವವಿಷ್ಟೇ ಲೋಕದಲ್ಲಿ ಯಾರಿಗೆ ಏನು ಕೊರತೆಯೋ ಅದನ್ನು ತುಂಬಿಕೊಡೋದು ಪೂರ್ಯತೆ ಶೂಯತೆ ಅನೇ ಪುರುಷನ್ ಶಬ್ದ ಹೀಗಾಗಿ ನಿನಗೆ ನಾನು ಕೇಳಬೇಕಾದದ್ದಿಲ್ಲ ಯಾಕಂದರೆ ತಪಸ್ವಿ ನೀನು ಬಹಳ ತಪಸ್ಸು ಮಾಡಿದವನು ನೀನು ಮಾಡಿದಷ್ಟು ತಪಸ್ಸಿದ್ದರೆ ಬಹುಶಃ ಇನ್ನು ಯಾರೂ ಈ ಪ್ರಪಂಚದಲ್ಲಿ ಇರಲಿಕ್ಕೆ ಇಲ್ಲ ಅಷ್ಟು ತಪೋ ನಿಧಿ ನೀನು ಮಧ್ಯ ಮಧ್ಯೆ ಕಂಠಕ್ಕೆ ಬಂತು ತಪಸ್ಸಿಗೆಲ್ಲ ಜನ ಸಿಕ್ಕಿದ್ರು ರಾಸಕ್ಕೆ ಅದೀಗ ಕೇಳ್ತೇನೆ ಘೋರ ತಪಸ್ಸನ್ನು ಹಿಡಿದಿದ್ದೆ ಏನು ಉದ್ದೇಶ ನಮ್ಮಿಂದ ಏನಾದರೂ ಸಹಾಯ ಬೇಕಿದ್ದರೆ ಮಾಡಬೇಕು ಮಾಡ್ತೇನೆ ಆಯಿತಾ ಹಾಂ ಬೆಳಕು ಕಾಣಿಸುತ್ತದೆ ಹೌದು ಬೆಳಕು ಸ್ವತಃ ಕಾಣಿಸುತ್ತದೆ ಹಾಂ ಬೆಳಕು ಇನ್ನಿತರವಾದದ್ದನ್ನೂ ಕಾಣಿಸುತ್ತದೆ ಕಾಣಿಸುತ್ತದೆ ಬೆಳಕು ಮಾತಾಡುತ್ತದೆ ಹಾಂ ಪೂಷ ದೇವ ಪ್ರಕಾಶಮಾನನಾಗಿ ಇಳಿದು ಬಂದು ನಿಂತು ಮೆಚ್ಚಿದೆ ಮೆಚ್ಚಿದೆ ಎಂಬ ಮಾತುಗಳನ್ನು ಆಡ್ತಾ ಇರುವ ಕಾಲಕ್ಕಾದ ಅನುಭವ ಬೆಳಕು ಮಾತಾಡುತ್ತದೆ ವಸ್ತುವನ್ನು ಕಾಣಿಸುವುದು ಬೆಳಕಿಗೆ ಸುಲಭ ಹೌದು ನಿಜವಾದ ಬೆಳಕಿಗೆ ಮಾತ್ರ ಮಾತನ್ನೂ ಕಾಣಿಸಬಹುದಾದ ಬಲ ಕಾಣುವ ಮಾತು ಅದೇನು ಎನ್ನುವುದು ನಿನಗೆ ಮಾತ್ರ ಪ್ರಪಂಚದಲ್ಲಿ ಅರ್ಥವಾಗುವ ವಿಷಯ ಕರ್ಮ ಸಾಕ್ಷಿ ಅಲ್ಲವೇ ಭಗವನ್ ಪೋಷಕ ನೀನು ಶೋಷಕನೂ ಹೌದು ಪೋಷ ಪೂಷನ್ ಪ್ರಪಂಚವನ್ನು ಶೋಷಿಸುತ್ತ ಬಿಸಿಯಿಂದ ಶೋಷಿಸುತ್ತಿ ಬೆಳಕಿನಿಂದ ಪೋಷಿಸುತ್ತಿ ಪ್ರಕಾಶಕ್ಕೆ ಬೆಳಕೂ ಉಂಟು ಬಿಸಿಯೂ ಉಂಟು ಬಿಸಿಗೆ ಭಯಪಟ್ಟರೆ ಬೆಳಕು ಸಿಗಲೊಲ್ಲದು ಹಾಗಾದರೆ ಮೆಚ್ಚಿದೆ ನಿನ್ನ ತಪಸ್ಸಿಗೆ ಮೆಚ್ಚಿದೆ ಹೌದು ಯಥಾರ್ಥವಾಗಿ ಹೇಳ್ತಾ ಇದ್ದೇನೆ ಧೈರ್ಯ ಇಷ್ಟೇ ಬಿಸಿಗೆ ಹೆದರದೆ ಬೆಳಕನ್ನು ಪಡೆದ ಆ ಭಾಗ್ಯಶಾಲಿಯಾಗಿ ನಿಂತ ನಾನಾಡುವುದು
ನಿಜಾರ್ಥದಲ್ಲಿ ಪ್ರಪಂಚದಲ್ಲಿ ತಪಸ್ವಿ ಎಂದರೆ ನೀನು ಮಾತ್ರ. ತಪನ, ತಪಸ್ ಎಂಬ ಶಬ್ದದಲ್ಲಿ ಇರುವುದು ತಾಪವೇ. ನನಗೊಂದು ಹೆಸರು ಇದೆ ತಪನ. ಆದ್ದರಿಂದ ನಿಜಾರ್ಥದ ತಪಸ್ವಿಯಾದ ನೀನು ಬಂದು ನಿನ್ನ ತಪಸ್ಸಿಗೆ ಮೆಚ್ಚಿದೆ ಎಂಬ ಮಾತುಗಳನ್ನಾಡುತ್ತಿರುವ ಓ ದೇವನೇ ಲಾಲಿಸಬೇಕು. ಲಾಲಿಸಾದರೆ ಲಾಲಿಸಾದರೆ ದೇವನೇ ಲಾಲಿಸಾದರೆ ಲಾಲಿಸಾದರೆ ಕೋಶಗಳು ಋಷಿಗಡನ ಬೇರ್ದ ಅಭಿಲಾಷೆಯನು ಅಭಿಲಾಷೆಯನ್ನು ಸಂಪನ್ನಗೊಳಿಸುವ ಆಸೆಯನಗೆ ಆಸೆಯನಗೆ ಪ್ರಖರವಾದ ಕಾಂತಿಯಿಂದ ಬೆಳಗುತ್ತಾ ಕೇವಲ ಭೌತಿಕವಾದ ನೆಲೆಯ ಕತ್ತಲನ್ನು ಮಾತ್ರವಲ್ಲ ಅಂತರಂಗದಲ್ಲಿ ತುಂಬಿರಬಹುದಾದಂತಹ ಅಜ್ಞಾನವೆಂಬ ಕತ್ತಲೆಯನ್ನೂ ಜ್ಞಾನ ಪ್ರಕಾಶದಿಂದ ಕಳೆಯಬಲ್ಲಂತಹ ಆ ವ್ಯಕ್ತಿತ್ವ ವಿಶೇಷ ನಿನ್ನ ಅಂತರಂಗದಲ್ಲಿರುವುದರಿಂದಲೇ ಬೃಹಸ್ಪತಿಗಳಂಥವರು ಪ್ರಪಂಚದ ಕತ್ತಲು ಕಳೆಯಬೇಕು ಅಂತಾದರೆ ನೀನೇ ಎಂಬ ಹಾಗೆ ತೋರಿದ್ದು ಆ ನೆಲೆಯಲ್ಲಿಯೇ ನಿನ್ನನ್ನು ಭಾವಿಸಿದ್ದರಿಂದ ಧ್ಯಾನಿಸಿದ್ದರಿಂದ ನೀ ಪ್ರತ್ಯಕ್ಷನಾಗಿ ಬಂದು ಕೇಳ್ತಿ. ಸಕಲರ ಅಂತರಂಗದಲ್ಲಿಯೂ ತುಂಬಿದವನಾಗಿ ಕರ್ಮಸಾಕ್ಷಿ ಎಂದರಿತು
ಆಚರಿಸುವ ಕರ್ಮ ಯಾಕಾಗಿ ಪ್ರಾಮಾಣಿಕವಾಗಿ ಈ ಪ್ರಪಂಚದ ಎಲ್ಲರ ಬಗೆಗೂ ಹೇಳುವುದಿದ್ರೆ ನಿನಗೆ ಮಾತ್ರ ಸಾಧ್ಯ. ಆದರೆ ವಿಶ್ವಾಮಿತ್ರ ಇಷ್ಟೆಲ್ಲ ಧ್ಯಾನ ಮಾಡಿದ್ದು, ತಪಸ್ಸು ಮಾಡಿದ್ದು, ಈ ಕರ್ಮಾಚರಣೆ ಮಾಡಿದ್ದು ಯಾಕಾಗಿ ಎನ್ನುವುದು ಮಾತ್ರ ನಿನಗೆ ಸಂಶಯವೋ? ನಿನ್ನ ಬಾಯಲ್ಲಿ ಕೇಳಬೇಕು. ಓ ಕರ್ಮ ಸಾಕ್ಷಿಯೇ, ಆದ್ದರಿಂದಲೇ ನಿನ್ನ ಅಂತರಂಗವನ್ನು ಅರ್ಥೈಸಿಕೊಳ್ಳುವ ಪ್ರಯತ್ನದಲ್ಲಿ ಮಾತ್ರ ನಾನು ಸೇರಿದಂತಹ ವಿಪ್ರ ಪರಿಷತ್, ಋಷಿ ಪರಿಷತ್, ಯಾವುದನ್ನು ನೀ ಕಾಣಬಲ್ಲೆಯೋ, ನಿನ್ನ ಅನುಗ್ರಹ ವಿಶೇಷದಿಂದ ಆ ಎಲ್ಲವನ್ನೂ ಕಾಣಬಲ್ಲ ಸಾಮರ್ಥ್ಯವನ್ನು ಹೊಂದಿದವನಿಗಲ್ಲವೇ ಆ ಋಷಿ ಎಂಬ ಪದ. ಋಷಿ ಕ್ರಾಂತದರ್ಶಿ, ದರ್ಶನಾತ್ ಋಷಿ ಕ್ರಾಂತದರ್ಶಿ. ಹಾಗಾದರೆ ಆ ಕಂಡವರೆಲ್ಲ ಸೇರಿ ಯಾವ ಹೊಣೆಯನ್ನು ನನ್ನ ನೆತ್ತಿಯಲ್ಲಿರಿಸಿದ್ದಾರೆಯೋ, ವಿಶ್ವವನ್ನೇ ಆರ್ಯಗೈಯುವ ಯುಕ್ತಿ, ಅಯೋಗ್ಯವಾದದ್ದನ್ನು ಯುಕ್ತವಾದದ್ದನ್ನು ಪಡೆಯಬೇಕೆಂಬ ಹಂಬಲದಿಂದಲೇ ನಾ ತಪೋ ನಿರತನಾದವನು. ಬೃಹಸ್ಪತಿಗಳು ನಿನ್ನನ್ನು ಸೂಚಿಸಿದಾಗ ಅಧ್ಯಯನದ ವಿಷಯ ನೆನಪಾದದ್ದು. ಅಧ್ಯಯನ ಎಂಬುದು ಅನುಭವಕ್ಕೆ ಬಾರದ ಹೊರತು ಆ ಅಧ್ಯಯನ ಬೆಲೆ ಪಡೆಯುವುದಿಲ್ಲವಲ್ಲ. ಸಾರ್ಥಕ ಅಂತ ಆಗುವುದು ಅಧ್ಯಯನ ಮಾಡಿದ್ದು. ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯ ಅಪಿಹಿತಂ ಮುಖಂ ಹೇ ಪೂಷನ್ ಅಪಾವೃಣು ಸತ್ಯ ಧರ್ಮಾಯ ದೃಷ್ಟಯೇ. ಹಿರಣ್ಮಯವಾದಂತಹ ಪಾತ್ರೆ, ಬೆಳ್ಳಿಯ ಮುಚ್ಚಳ, ಒಳಗೆ ತುಂಬಿರುವ ಸತ್ಯವೆಂಬ ಅಮೃತ, ಅದನ್ನು ದರ್ಶನ ಮಾಡುವ ಅಪೇಕ್ಷೆಯಿಂದ ಜೀವ ಪ್ರಪಂಚವೆಲ್ಲ ಹಾ ತೊರೆದು ಬರುತ್ತಿರುವ ಕಾಲಕ್ಕೆ ಹೇ ಪೂಷಣ್ ನಿನಗೆ ಮಾತ್ರ ಸಾಧ್ಯ. ಆ ಮುಚ್ಚಳವನ್ನು ತೆರೆದು ಧರ್ಮ ಸತ್ಯದ ದೃಷ್ಟಿಯಿಂದ ಒಳಗಿರುವ ಆ ಪರಮ ರಹಸ್ಯವನ್ನು ಸ್ವೀಕರಿಸುವ ಸೌಭಾಗ್ಯವನ್ನು ಕೊಡುವ ಸಾಮರ್ಥ್ಯ. ಬೃಹಸ್ಪತಿಗಳು ಆ ನೆಲೆಯಲ್ಲಿಯೇ ಈ ವಿಶ್ವಾಮಿತ್ರನಿಗೋಸ್ಕರವಾಗಿ ಆ ಬಂಗಾರದ ಪಾತ್ರೆಯಲ್ಲಿ ಬೆಳ್ಳಿಯ ಮುಚ್ಚರದಲ್ಲಿ ತುಂಬಿರುವ ನಾ ಬಯಸಿದ ವಿಶ್ವವನ್ನಾರ್ಯವಾಗಿಸುವ ಪರಮತತ್ವ, ಅದನ್ನು ಉಣ್ಣಿಸುವ ಕೃಪೆಯನ್ನು ನೀ ಮಾಡುತ್ತೀಯಂತಾದರೆ ಜಗದೇಕ ಚಕ್ಷುವಾಗಿ, ವೇದಗಳ ಸಾರವಾಗಿ, ತ್ರಿಮೂರ್ತಿ ತತ್ವವಾಗಿ ಯಾರೆಲ್ಲ ಕಂಡು ಆರಾಧಿಸ್ತಾರೆಯೋ ಆ ನೆಲೆಯಲ್ಲಿಯೇ ನಿನ್ನನ್ನು ಕಂಡಾರಾಧಿಸಿದ ವಿಶ್ವಾಮಿತ್ರನಿಗೆ ಆ ಋಷಿ ಸಂಕಲ್ಪವನ್ನು ನೆರವೇರಿಸುವ ವಿಶ್ವವನ್ನೇ ಆರ್ಯವಾಗಿಸುವ ಮಾರ್ಗವೋ ಸೂತ್ರವೋ ಯಾವುದೆಂಬುದನ್ನು ಉಪದೇಶ ಮಾಡಿದರೆ ನಾ ಧನ್ಯ, ಈ ಕರ್ಮ ಧನ್ಯ. ವಿಶ್ವಾಮಿತ್ರ, ನಿಜವಾಗಿ ಈಗ ನೀ ಸಿದ್ಧನಾಗಿದ್ದೀಯ ಅಂತ ಒಂದು ಮಂತ್ರ ಪ್ರಯೋಗಕ್ಕೆ. ಯಾಕಂದರೆ ಇಲ್ಲಿವರೆಗಿನ ನಿನ್ನ ತಪಸ್ಸು ಅಲ್ಲಿ ವಸಿಷ್ಠರಾಶ್ರಮದಲ್ಲಿ ರಜೋಗುಣದಿಂದ ಕೂಡಿತ್ತು. ತಾನು ಗೆಲ್ಲಬೇಕು ರಜೋಗುಣ, ಆಮೇಲೆ ಬೇರೆ ಬೇರೆ ಗುಣ ವಿಕೇಶ. ಆದ್ರೆ ಈಗ ನಿಜವಾಗಿ ನಿನ್ನ ಸಾತ್ವಿಕವಾದ ತಪಸ್ಸು ಲೋಕಕ್ಕೆ ಸತ್ವಗುಣವನ್ನ ಜ್ಞಾನವನ್ನ ಪ್ರಸರಿಸುವ ಒಂದು ಮಾಧ್ಯಮ. ಇದಕ್ಕೆ ನಾನು ಹೇಳ್ತೇನೆ, ಬಹಳ ಸಂತೋಷ ಆಯ್ತು. ನಿನ್ನ ಉದ್ದೇಶ ಸರಿಯಾಗಿದೆ. ಎಲೆ ಮುನಿ ಪಲಾಲಿ ಸೈಯ, ಎಲೆ ಮುನಿ ಪಲಾಲಿ ಸೈಯ, ಜೀವ ಜಾತಂಗಳಿಗೆ ಜೀವ ಜಾತಂಗಳಿಗೆ ಬಲು ಚೇತನವಿತ್ತು ಪರವ ಮಹಿಮನು ಬಲಚೇತನವಿತ್ತು ಪರವ ಮಹಿಮನು ಸವಿತ್ರ ನೆಲೆಗೊಂಡು ಸ್ಥಾವರಕು ಜಂಗಮಕು ಬಾಹ್ಯ ಸ್ವರೂಪದಿಂದಲೀ ಸೇರುವ ನೆಲೆಗೊಂಡು
ಸ್ಥಾವರಕು ಜಂಗಮಕು ಬಾಹ್ಯ ಸ್ವರೂಪದಿಂದಲೇ ಸೇರುವ ಸೇರುವ ತಿಳಿದಿರಲಿ 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 ಉದಯಾಸ್ತ ನಡು ಹಗಲು ವೇಳೆಯಲ್ಲಿ ನಡು ಹಗಲು ವೇಳೆಯಲ್ಲಿ ಸಲೆ ಸವಿತ್ರಾಂಶ ವಧು ಪ್ರಕಟಗೊಳ್ಳುವ ಸಮಯ ಬಲು ತರದ ಭಕ್ತಿಯಿಂದ ಗ್ರಹಿಸಿ ಜಪಿಸುವಾತನೇ ಕಣ ನಿಜ ಬ್ರಾಹ್ಮಣ ಬಲತರದ ಭಕ್ತಿಯಿಂದ ಗ್ರಹಿಸಿ ಬಲತರದ ಭಕ್ತಿಯಿಂದ ಗ್ರಹಿಸಿ ಜಪಿಸುವಾತನೇ ಕಣ ನಿಜ ಬ್ರಾಹ್ಮಣ ನಿಜ ಬ್ರಾಹ್ಮಣ ಆ ಆ ವಿಶ್ವಾಮಿತ್ರ ದೇವ ಬಹಳ ಒಳ್ಳೆಯ ಉದ್ದೇಶ ನಿನ್ನ ಇಂದಿನ ತಪಸ್ಸಿಗಿದೆ. ಋಷಿ ಮುನಿಗಳೆಲ್ಲ ಸೂಚನೆ ಕೊಟ್ಟಿದ್ದಾರೆ, ನಾನು ಅದನ್ನು ಅನುಮೋದಿಸ್ತೇನೆ. ಇವತ್ತು ಲೋಕ ಪಾಪದಿಂದ ತೊಳ್ಳಾಡ್ತಾ ಇದೆ. ಸತ್ಯ ಲೋಕಸ್ತು ಭವನೇ ಜನ. ಅಂತಹ ಪಾಪ ಮುಕ್ತರಾಗಿ ಜ್ಞಾನವಂತರಾಗಲಿಕ್ಕೆ ಒಂದು ಸುಲಭವಾದ ಮಂತ್ರ ಬೇಕು. ಇಡೀ ವೇದವನ್ನು ಓದುವ ಅವಸರ ಮುಂದಿರಲಿಕ್ಕಿಲ್ಲ. ಒಂದು 10-20 ಅಕ್ಷರದ ಮಂತ್ರ ಹೇಳಿದ್ರೆ ಎಲ್ಲ ಬರಬೇಕು. ಆ ಒಂದು ವ್ಯವಸ್ಥೆ ಋಷಿಗಡನ ನಿನ್ನ ಮುಖೇನ ಬಯಸಿದೆ. ಇದು ನನಗೆ ಅಂದಾಜಾಯ್ತು, ಅರ್ಥ ಆಯಿತು. ಒಂದು ಮಂತ್ರ ಉಂಟು, ಬಹುಶಃ ನಿನಗೆ ಗೊತ್ತಿದೆ. ಚಿತ್ರಂ ದೇವಾನಾಂ ಉದಗಾದ ಅನೇಕಂ ಚಕ್ಷುರು ಮಿತ್ರಸ್ಯ ವರುಣಸ್ಯ ಆಜ್ಞೆ ಆಪ್ರಾದ್ಯಾವಾಪೃಥಿವಿ ಅಂತರಿಕ್ಷಗು ಸೂರ್ಯಾತ್ಮ ಜಗತಃ ತಸ್ತು ಸಸ್ತು. ಇಡೀ ಜಗತ್ತಿಗೆ ಆತ್ಮಸ್ವರೂಪ ಸೂರ್ಯ ಅಂತೆ ಕರೆದು, ಸ್ಥಾವರ ಜಂಗಮಕ್ಕೆಲ್ಲ ಸೂರ್ಯ ಆತ್ಮ. ಹಾಗೂ ಹೊಗಳಿದ್ರು ನೂನ ಜನ ಸೂರ್ಯೇಣ ಪ್ರಸೂತ, ಸೂರ್ಯದಿಂದ ಇಡೀ ಪ್ರಪಂಚ ಹುಟ್ಟಿರುತ್ತೆ. ಜನ ಪ್ರಾಣಿ ಎಲ್ಲ ಆಯನ್ನರ್ಥಾಗೂಸಿ ಋಷವನ್ನು ಅಪಾಗೂಸಿ, ಅರ್ಥ ಅಂದರೆ ಪ್ರಯೋಜನವನ್ನು ಪಡೆದು ಸೂರ್ಯನನ್ನು ನೋಡಿ ತಮ್ಮ ಜೀವನವನ್ನು ಕಂಡುಕೊಳ್ಳುತ್ತದೆ. ಅದಕ್ಕೂ ಹೆಚ್ಚಾಗಿ ಸೂರ್ಯನಿಗೆ ಸವಿತ್ರೇಣ ಒಂದು ಹೆಸರುಂಟು, ಸವಿತಾ. ಇದು ಸೂರ್ಯ ದ್ವಾದಶ ನಾಮದಲ್ಲಿ ಅತ್ಯಂತ ಪ್ರಸಿದ್ಧ. ಆ ಶಬ್ದವೇ ಬಹಳ ವೈಶಿಷ್ಟ್ಯ. ನನಗೆ ಸವಿತಾ ಅಂದರೆ ಬಹಳ ಪ್ರೀತಿ, ಯಾಕಂದರೆ ನನಗೆ 12 ನಾಮ ಇದೆ, ಆದರೆ ಸವಿತ್ರ ಅರ್ಥ ಸವಿತಾ ದೇವತಾ ಮುಂದೆ ಬರುತ್ತದೆ. ಹಾಗಿದ್ರೆ ಏನು ಸೂರ್ಯ? ಎಷ್ಟು ಸೂರ್ಯನ ಶಕ್ತಿ ಅಂದರೆ ಸೌರಶಕ್ತಿ ನೋಡಿ. ಸೂರ್ಯ ಉದಯ ಆದ ತಕ್ಷಣ ಹಕ್ಕಿ ಪಕ್ಷಿಗಳೆಲ್ಲ ತನ್ನರೇ ಯಾರು ಅದನ್ನ ಎಚ್ಚರ ಮಾಡಿದ್ವು, ಮುದುಡಿದ ಮೊಗ್ಗೆ ಅರಳುತ್ತದೆ ಸೂರ್ಯೋದಯ, ಮಲಗಿದ ಜನರು ಏಳುತ್ತಾರೆ. ಇಡೀ ಜಗತ್ತನ್ನು ಕರ್ಮ ಪ್ರವರ್ತನಾಗಿರುವ ಶಕ್ತಿ ಸವಿತು, ಸಚೇತನಗೊಳಿಸುವ ಶಕ್ತಿ ಇದೆ. ಸುವತಿ ಕರ್ಮಣಿ ಲೋಕಂ ಇತಿ ಸವಿತ, ಇಡೀ ಜಗತ್ತನ್ನು ಕರ್ಮ ಪ್ರವರ್ತವನ್ನಾಗಿ ಮಾಡುವ ಒಂದು ಶಕ್ತಿ ಇದ್ದರೆ ಸವಿತ ಶಕ್ತಿ ಮಾತ್ರ. ಸವಿತಾ ಪಶ್ಚಾತ್ತಾತ್ ಸವಿತಾ ಪುರಸ್ತಾತ್ ಸವಿತೋತ್ತರಾತ್ ಋಗ್ವೇದ್ಯರು ಹೇಳ್ತಾರಲ್ಲ, ಎಲ್ಲ ಶಕ್ತಿಯೂ ಸವಿತ ಶಕ್ತಿಯಿಂದ ಕೂಡಿದೆ. ಅಂತಹ ಈ ಸವಿತ ಶಕ್ತಿಯನ್ನು ಯಾವಾತನು ಅದನ್ನು ಧ್ಯಾನ ಮಾಡ್ತಾನು, ನೀ ಹೇಳಿದೆಯಲ್ಲ ತೇಜಸ್ಸು ಶಬ್ದರೂಪಕ್ಕೆ ಜ್ಞಾನರೂಪಕ್ಕೆ ಬರಬೇಕು. ನೀನು ಮೊದಲು ಧ್ಯಾನ ನಿನ್ನೊಳಗನ್ನು ಗ್ರಹಿಸು. ಸೂರ್ಯಶಕ್ತಿಯನ್ನು ಅಖಂಡವಾಗಿ ಅವ ಸಹಸ್ರ ಕಿರಣ ನಮ್ಮ ಸಾವಿರಗಟ್ಟಲೆ ಕಿರಣ ಇದೆ, ಅದರಲ್ಲಿ ಜ್ಞಾನಪ್ರದ ಬುದ್ಧಿಪ್ರದವಾದಂತಹ ಬುದ್ಧಿ ಚೋದಕ ಪ್ರಚೋದಕವಾದಂತಹ ಕಿರಣಗಳಿದ್ದಾವೆ. ಅದನ್ನು ಗ್ರಹಿಸಿ ಅವನಿಗೆ ನಾವು ಅರ್ಚನೆ ಮಾಡಬೇಕು. ಆ ಸವಿತ್ರ ಶಕ್ತಿಗೆ ಅವ ಏನು ಮಾಡ್ತಾನೆ ಅಂದರೆ ಸೂರ್ಯೋದಯ ಮಧ್ಯಾಹ್ನ ಸಾಯಂಕಾಲ ತ್ರಿಸಂಧ್ಯಾ ಈ ಮೂರು ಸಂಧ್ಯೆಯಲ್ಲಿಯೂ ಸೂರ್ಯ ಮಂತ್ರ ಹೇಳಿ ಅವನಿಗೆ ನಮಸ್ಕಾರ ಮಾಡಿದರೆ ಅವನ ನಿಜ ಬ್ರಾಹ್ಮಣ, ಅವನೇ ನಿಜವಾದ ಬ್ರಾಹ್ಮಣ.
ರಾಮನರಾದವ್ರನ್ನ ಬಿಟ್ಟವರು ಬ್ರಾಹ್ಮಣರು ಅಂತ ಹೇಳಲಿಕ್ಕಾಗುವುದೇ ಇಲ್ಲ. ಆದರೆ ಆ ಮಂತ್ರಕ್ಕೆ ಆ ಶಕ್ತಿ ಇದೆ, ಮೂರು ಹೊತ್ತು ಅದನ್ನು ಮಾಡಬೇಕು. ಸೂರ್ಯ ಮಂತ್ರದ ಉಪಾಸನೆ ಮಾಡಿದರೆ ನಿಜ ಬ್ರಾಹ್ಮಣ ಆಗ್ತಾನೆ. ಬ್ರಾಹ್ಮಣರು ಬೇರೆ, ನಿಜ ಬ್ರಾಹ್ಮಣ ಬೇರೆ. ಬಹಳ ವಿಶಿಷ್ಟವಾಗಿದೆ ಅಲ್ಲಿ ಆ ಶಬ್ದ. ನಿಜ ಬ್ರಾಹ್ಮಣ ಸವಿತ್ರ ಶಕ್ತಿಯನ್ನೇ ಆರಾಧನೆ ಮಾಡಬೇಕು. ಯಾಕಂದರೆ ಬ್ರಾಹ್ಮಣ ಬೇರೆ ಇಲ್ಲ, ಅಗ್ನಿ ಬೇರೆ ಇಲ್ಲ, ಆ ಅಗ್ನಿಯ ಇನ್ನೊಂದು ರೂಪವೇ ಸೂರ್ಯ. ಆದ್ದರಿಂದ ಸೂರ್ಯೋಪಾಸನೆ, ಅಗ್ನಿಯ ಉಪಾಸನೆ ಬ್ರಾಹ್ಮಣನಿಗೆ ನಿಯತವಾದದ್ದು. ವಯಂ ಅಗ್ನೇರ್ ಮಾನುಷಃ. ಹೀಗಾಗಿ ಅಂಥ ಸೌರಶಕ್ತಿಯಿಂದ ನಮ್ಮ ಬುದ್ಧಿಯನ್ನು ಮನಸ್ಸನ್ನು ಪ್ರಚೋದಗೊಳಿಸುವ ಏನಾದರೂ ಮಂತ್ರ ಇದ್ದರೆ ನಿನ್ನ ಮೂಲಕ ಲೋಕ ಅದನ್ನು ಗಣಿಸಬೇಕು. ಅದನ್ನು ಮುಂದೆ ಹೇಗೂ ಕರೀಲಿ, ಗಾಯತ್ರಿ ಅಂತ ಹಿಂದೆ ರುದ್ರ ಗಾಯತ್ರಿ, ವಿಷ್ಣು ಗಾಯತ್ರಿ ಎಲ್ಲ ಇದೆ, ಅನೇಕ ಗಾಯತ್ರಿಗಳಿದ್ದಾವೆ, ಸೌರ ಗಾಯತ್ರಿ. ಆ ಎಲ್ಲ ಗಾಯತ್ರಿಗಳ ಒಟ್ಟಾರೆ ದರ್ಶನ ಉಂಟಲ್ಲ, ಗಾಯಂತ್ರಾಯತೆ ಯಸ್ಮಾತ್ತೇನ ಗಾಯತ್ರಿ ಇತ್ಯಸೌ. ಯಾರು ಅದನ್ನು ಗಾನ ಮಾಡ್ತಾರೋ ಅವರು ರಕ್ಷಣೆ ಮಾಡ್ತದೆ. ಪುಸ್ತಕದಲ್ಲಿದ್ದರು ಸಾಲು, ಅವ ಹೇಳ್ತಾ ಇರಬೇಕು, ಜಪ ಮಾಡಬೇಕು. ಅಂತಹ ಒಂದು ಲೋಕೋಪಕಾರವಾದ ಜಪ ನಿನ್ನ ಮೂಲಕ ಲೋಕ ಕಾಣಬೇಕು. ಅದಕ್ಕೆ ನಾವೇನು ಸಹಕಾರ ಬೇಕಾದ್ರೂ ಮಾಡ್ತೇನೆ. ಯಾಕಂದರೆ ಇದು ಜಗತ್ತಿನ ಉಳಿವಿನ ಪ್ರಶ್ನೆ. ಸೂರ್ಯ ಆತ್ಮ, ಸೂರ್ಯನ ಉಪಾಸನೆ ಸರಿಯಾದರೆ ಆತ್ಮ ಸಾಕ್ಷಾತ್ಕಾರ ಆಗ್ತದೆ, ಜ್ಞಾನವಂತನಾಗ್ತಾನೆ. ಆದ್ದರಿಂದ ಈ ಸೂರ್ಯ ಮಂತ್ರವನ್ನು ನೀನು ಮುಂದೆ ಅಭಿವೃದ್ಧಿಪಡಿಸು, ಸತತವಾಗಿ ಸೂರ್ಯನ ನೋಡಿ ತಪಸ್ಸು ಮಾಡು. ನೋಡರ್ಕ ಮಂಡಲಾದಿ ಸವಿತ್ರ ದೇವನ ನೀನು ವಿಶ್ವಾಮಿತ್ರ. ನೋಡರ್ಕ ಮಂಡಲಾದಿ ಸವಿತ್ರ ದೇವನ ನೀನು ಗಾಢ ತೇಜದಿ ಈಡು ಬಿಟ್ಟಿಯ ಮಿತ್ರನುದಯ ತೇಜವನು ಬೀಡು ಬಿಟ್ಟಿಯ ಮಿತ್ರನುದಯ ತೇಜವನು ನೀನಾ ದೇಹದಾದ್ಯಂತ ಧರಿಸು ನೀನಾ ದೇಹದಾದ್ಯಂತ ಧರಿಸು ಧರಿಸು ನೀನಾ ದೇಹದಾದ್ಯಂತ ಧರಿಸು ಒಂದರ್ಥದಲ್ಲಿ ಸೃಷ್ಟಿಕರ್ತ ಬ್ರಹ್ಮ ಇರಬಹುದು, ಆದರೆ ಜಗತ್ತಿನ ಸೃಷ್ಟಿ ಸೂರ್ಯನಿಂದಲೇ. ಯಾಕಂದರೆ ಈ ಔಷಧಿ ವನಸ್ಪತಿಗಳೆಲ್ಲ ಸೂರ್ಯೋದಯ ಆದ ಸೂರ್ಯ ಕಿರಣ ಇದ್ದಷ್ಟು ಬೆಳೆಯುವುದೇ ಇಲ್ಲ, ಇದು ಲೋಕಕಂಡ ಸತ್ಯ. ಹಾಗೆ ನಮ್ಮ ಮಂತ್ರಶಾಸ್ತ್ರದಲ್ಲೂ ಹೇಳಿದ್ರು, ತಾಂಪೂಷನ್ ಶಿವತಮ ಮೇರಯಸ್ವ ಯಶ್ಯಾಂ ಬೀಜಂ ಮನುಷ್ಯ ವಪಂತಿ. ಗರ್ಭಾದಾನದಲ್ಲಿ ಬರುವ ಮಂತ್ರ ವೈದಿಕರಿಗೆ ಗೊತ್ತಿರುತ್ತದೆ. ಏನಿದ್ರೆ ತಾತ್ಪರ್ಯ, ತಾಂಪೂಷಂ ಶಿವತಮ ಮೇರಯಸ್ವ. ಹೇಗೆ ಒಬ್ಬ ಕೃಷಿಕ ಗದ್ದೆಯನ್ನೆಲ್ಲ ಹೂಡಿ ಅದಕ್ಕೆ ಬೀಜ ಹಾಕಿ ಅದರಿಂದ ಫಲವನ್ನು ಅನುಭವಿಸ್ತಾನೋ, ಹಾಗೆ ಒಬ್ಬ ಸಂತತಿ ಅಪೇಕ್ಷೆ ಉಳ್ಳವನು, ಅವನ ಸ್ತ್ರೀ ಅಂದರೆ ಅವನ ಹೆಂಡತಿ, ಅವರ ಕ್ಷೇತ್ರ ಸಂಸ್ಕಾರ ಮಾಡಿ ತನ್ನ ವೀರ್ಯದ ಮೂಲಕ ಬೀಜ ಇಟ್ಟರೆ ಸಂತತಿಯನ್ನು ಪಡೀತಾನೆ. ಪೂಷನ್ ಅದಕ್ಕೂ ಪೂಷನೇ ಸೂರ್ಯನೇ ಕಾರಣ. ಆದ್ದರಿಂದ ನೂನಂಜನ ಸೂರ್ಯನ ಪ್ರಸೂತ, ಇಡೀ ಜಗತ್ತು ಸೂರ್ಯನಿಂದ ಹುಟ್ಟುತ್ತದೆ, ಸೂರ್ಯನಿಂದನೇ ಅಭಿವೃದ್ಧಿಗೊಳ್ಳುತ್ತದೆ, ಅಂತ್ಯವೂ ಸೂರ್ಯನಲ್ಲಿ ಲಯಮೇಶ್ಯತಿ. ಈ ಮೂರೂ ಶಕ್ತಿ ಸೌರಶಕ್ತಿಯಲ್ಲಿದೆ. ಇನ್ನೊಂದು ಹೇಳಿದ್ರು ಜಯಸ್ಸದ ಸವಿತೃ ಮಂಡಲ ಮಧ್ಯವರ್ತಿ, ಎಲ್ಲಿದ್ದಾನೆ ನಾರಾಯಣ? ಸವಿತೃ ಮಂಡಲ ಮಧ್ಯವರ್ತಿ, ಸೂರ್ಯಮಂಡಲದ ಮಧ್ಯದಲ್ಲಿದ್ದಾನಪ್ಪ ನಾರಾಯಣ, ಮತ್ತೆಲ್ಲೂ ಇಲ್ಲ. ಅದನ್ನು ನಾವು ಧ್ಯಾನ ನಾವು ಕಂಡುಕೊಳ್ಬೇಕು. ಇದೇ ಹೀಗೆ ನೋಡಿದ್ರೆ ಕಣ್ಣು ಕುಗ್ತದೆ ಸೂರ್ಯನ ಪ್ರಕಾಶ, ಆದರೆ ಯೋಗಿಗಳು ಕಾಣ್ತಾರೆ. ಧ್ಯೇಯ ಸದಾ ಸವಿತೃ ಮಂಡಲ ಮಧ್ಯವರ್ತಿ ನಾರಾಯಣ ಸರಧಜಾನ ಸನ್ನಿವಿಷ್ಟ, ನಾರಾಯಣ ಅಲ್ಲಿದ್ದಾನೆ. ಅದಕ್ಕಾಗಿಯೇ ಸೂರ್ಯನಿಗೆ ಸೂರ್ಯ
ನಾರಾಯಣ ಅಂತೇ ಕರೋದು. ಇನ್ಯಾವ ದೇವರಿಗೂ ಹೇಳಿಲ್ಲ. ಸೂರ್ಯನೂ ಹೌದು, ನಾರಾಯಣನೂ ಹೌದು. ಆದ್ರೆ ಸೂರ್ಯನ ಬಿಟ್ಟರೆ ನಾರಾಯಣನಿಗೂ ಅಷ್ಟಿಟ್ಟುವಿಲ್ಲ, ಸೂರ್ಯ ನಾರಾಯಣ. ಹಾಗಾಗಿ ಇಂತಹ ಈ ಸವಿತ್ರ ಶಕ್ತಿಯ ಯಾವತ್ತೂ ಶಕ್ತಿಯನ್ನ ಗಳಿಸುವ ಒಂದು ಮಂತ್ರ ನಿನ್ನಿಂದ ಲೋಕ ಕಾಣಬೇಕಾಗಿದೆ ವಿಶ್ವಾಮಿತ್ರ. ಇದುವರೆಗಿನ ನಿನ್ನ ಜೀವನಕ್ಕೊಂದು ಅರ್ಥ ಬರಬೇಕು. ಇಲ್ಲಿವರೆಗೆ ನೀನು ವಿಶ್ವರಥ, ವಿಶ್ವಾಮಿತ್ರ, ವಿಶ್ವಾಮಿತ್ರ ಆಗಬೇಕು. ವ್ಯಾಕರಣ ಈ ಪಾಣಿನಿಗೆ ನೀವೊಂದು ಪ್ರಶ್ನೆಯಂತೆ, ಮಿತ್ರಾವಸೋ ನಿನ್ನ ಬಗ್ಗೆ ಒಂದು ಸೂತ್ರನೇ ಮಾಡಿರಂತೆ. ವಿಶ್ವಾಮಿತ್ರ ಆಗಬೇಕು, ವಿಶ್ವಾಮಿತ್ರ ಆಗಿದೆ. ಅಕಾರ ಆದೇಶ ಆಗಿ ಬರ್ತಾರೋ ಗೊತ್ತಿಲ್ಲ, ಆದರೆ ನಿಮಗೆ ವಿಶ್ವಾವಸು ವಿಶ್ವಾಮಿತ್ರ ಎರಡು ಶಬ್ದಕ್ಕೆ ರಿಯಾಯಿತಿ ಉಂಟು. ನೀನು ಇಡೀ ವಿಶ್ವಕ್ಕೆ ಮಿತ್ರನಾಗಬೇಕು, ವಿಶ್ವ ಎಲ್ಲ ಉದ್ಧಾರ ಆಗುವ ಒಂದು ಮಂತ್ರ ನಿನ್ನಿಂದ ಬರಬೇಕು. ಅದಕ್ಕೇನು ಮಾಡಬೇಕು, ಸೂರ್ಯನ ಕುರಿತು ತಪಸ್ಸು ಮಾಡು. ದೇವ ಕಾಣಬೇಕಾದದ್ದು ಯಾವುದು, ಕಾಣಬೇಕಾದ ಬಗೆ ಹೇಗೆ, ಎಲ್ಲವನ್ನು ವಿಸ್ತಾರವಾಗಿ ಲೋಕಮಂಗಲಮಯವಾಗಿ ವ್ಯಾಖ್ಯಾನ ಮಾಡುತ್ತಾ ಸಾಗಿದ ಹಾಗೆ ಆ ರೂಪ ಸ್ಪಷ್ಟವಾಗುವುದಕ್ಕೆ, ಕಾಣುವುದಕ್ಕೆ ಬೇಕಾಗಿ ತೋರಿಕೊಡಬೇಕಾದ ಅನುಗ್ರಹವು ನಿನ್ನಿಂದಲೇ ಆಗಬೇಕು. ನಿಜವಾಗಿ ನಿನಗೆ ಅಪೇಕ್ಷೆ ಇದೆ, ಹೇಳ್ತೇನೆ. ನೋಡಲ್ಲಿ ತಾಯಿ ಗಾಯತ್ರಿ ಬಂದು ನೋಡಲ್ಲಿ ತಾಯಿ ಗಾಯತ್ರಿ ಬಂದು ಗಾಢ ನೀಡುತ್ತಿಗಳಿಂದು ಗಾಢದಿವು ದರ್ಶನವ ನೀಡುತ್ತಿಗಳಿಂದು ನೋಡಲ್ಲಿ ತಾಯಿ ಗಾಯತ್ರಿಯೇ ಬಂದು ಗಾಢದಿವು ದರ್ಶನವ ನೀಡುತ್ತಿಗಳಿಂದು ಗಾಢದಿವು ದರ್ಶನವ ನೀಡುತ್ತಿಗಳಿಂದು ನೀನವಳ ಭಕ್ತಿಯಿಂದ ಅರ್ಚಿಸಲು ಈಗ ನೀನವಳ ಭಕ್ತಿಯಿಂದ ಅರ್ಚಿಸಲು ಈಗ ಮಾನನಿಧಿ ಮಾನನಿಧಿ ನಿನಗೊಲಿಯುವುದೈ ಮಂತ್ರ ಬೇಗ ಅರ್ಚಿಸುವುದೀಗ ಮಾನನಿಧಿ ನೀ ಒಲಿದು ಮಾನನಿಧಿ ನಿನಗೊಲಿದ ಮಂತ್ರವು ಬೇಗ ಮಾನನಿಧಿ ನಿನಗೊಲಿಯುವುದೈ ಮಂತ್ರ ಬೇಗ ವಿಶ್ವಾಮಿತ್ರ. ದೇವ ಸಿದ್ಧಿಯ ಬಗೆಗೆ ನಾನು ನಿನಗೆ ಇನ್ನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಈ ಗಾಯತ್ರಿ ದೇವಿಯನ್ನು ಕಾಣಬೇಕಿದ್ರೆ ಮೊದಲು ಅಪದೇವತೆಗಳನ್ನು ವಶ ಮಾಡಬೇಕು. ಯಾಕಂದರೆ ಗಾಯತ್ರಿಯ ತಲೆ ಅಪೋ ಜ್ಯೋತಿ ರಸೋಮೃತಂ, ನೀರಿನಿಂದ ನೀರಿನಲ್ಲಿ ಅಗ್ನಿ, ಅಗ್ನಿಯಲ್ಲಿ ನೀರು, ಕಾಣುವ ಧೀಮಂತಿಗೆ ನಮ್ಮಲ್ಲೂ ತಪಸ್ಸಿನ ಪ್ರಭಾವವನ್ನು ನೀಡಬೇಕು. ಅಪೋಜ್ಯೋತಿಯನ್ನು ಕಂಡಿಯ ತಾಯಿಯಾದ ಗಾಯತ್ರಿ ಮಾತೆ ಬರ್ತಾಳೆ. ಈ ಸೂರ್ಯ ನಾವು ಆತ್ಮಶಕ್ತಿಗೂ ಬಹಳ ಸಂಬಂಧ. ಯಾರ ಜಾತಕದಲ್ಲಿ ಸೂರ್ಯ ಉಚ್ಚೆ ಇದ್ದಾನೋ ಅವನಿಗೆ ಆತ್ಮಶಕ್ತಿ ಬಹಳ ಇರ್ತದೆ ಅಂತೆ. ಇದು ಜ್ಯೋತಿಷ್ಯರ, ಯಾಕಂದರೆ ಸೂರ್ಯನಿಗೂ ಆತ್ಮನಿಗೂ ಅವಿನಾಭಾವ ಸಂಬಂಧ. ಆತ್ಮ ಸಾಕ್ಷಾತ್ಕಾರವೇ ಜೀವನದ ಉದ್ದೇಶ, ಪರಮೋದ್ದೇಶ. ಅದಾಗಬೇಕು ಸೂರ್ಯನ ಉಪಾಸನೆ, ಸೂರ್ಯ ಮಂತ್ರದ ಉಪಾಸನೆ. ನೀನು ಈಗ ಭಕ್ತಿಯಿಂದ ಆ ಮಂತ್ರವನ್ನು ಉಪಾಸನೆ ಮಾಡು, ಮಂತ್ರ ದೇವತೆಯನ್ನು ಕರಿ. ಯಾಕಂದರೆ ದೊಡ್ಡ ಬಹಳ ವಿಚಿತ್ರವಾದ ದೇವತೆ, ತ್ರಿಪದ ಷಟ್ಕುಕ್ಷಿ, ಮೂರು ಪಾದ, ಐದು ತಲೆ, ಆರು ಹೊಟ್ಟೆ. ನೀನು ಹೆದರಬಾರ್ದು ಆ ದೇವತೆಯ ಗಾಯತ್ರಿ ದೇವಿಯ ಸ್ವರೂಪ ಹಾಗೆ. ಅನೇಕ ಆಯುಷಗಳನ್ನು ಅವಳು ಹಿಡ್ಕೊಂಡಿಲ್ಲ ಅನುಗ್ರಹಕ್ಕಾಗಿ, ಸಂದರ್ಭದ ನಿಗ್ರಹಿಸುವುದಕ್ಕಾಗಿಯೂ. ಅಂತಹ ಗಾಯತ್ರಿ ಮಾತೆಯನ್ನು ಮನಸ್ಸಿನ ಸ್ಮರಣೆ ಮಾಡು. ಯಾಕಂದರೆ
ತತ್ವಾಭಿಮಾನಿ ದೇವತೆ. 24 ತತ್ವ ಪ್ರಪಂಚದಲ್ಲಿ ಕೆಲಸ ಮಾಡ್ತದೆ. ಒಂದೊಂದು ತತ್ವವನ್ನು ನೀನು ಗೆಲ್ತಾ ಹೋಗ್ಬೇಕು. ಆವಾಗ 24 ತತ್ವ ನಿನ್ನ ವಶ. ಆ 24 ತತ್ವದಿಂದ ಕೂಡಿದ ಮೂರು ಛಂದಸ್ಸಿನ ಗಾಯತ್ರಿಯ ಛಂದಸ್ಸಿನ ದೇವತೆ ಮಂತ್ರ ನಿನಗೆ ಒಲಿತಾರೆ. ಈ ಮಂತ್ರವನ್ನು ನೀನು ಲೋಕಕ್ಕೆ ಕೊಟ್ಟರೆ ಕೃಣ್ವಂತೋ ವಿಶ್ವಮಾರ್ಯಂ, ನಿನ್ನ ಉದ್ದೇಶ ಇಡೀ ಜಗತ್ತನ್ನು ಉದ್ಧಾರ ಮಾಡಬೇಕು ಎನ್ನುವ ಉದ್ದೇಶ ಸಫಲವಾಗುತ್ತದೆ. ಇನ್ನೊಂದು ದೃಷ್ಟಿಯಿಂದ ಈ ಮಂತ್ರ ಸುಲಭವಾಗಿ ನೀ ಹೇಳಿದೆಯಲ್ಲ, ಆ ಮಂತ್ರ ಹೇಳಿದ್ರೆ ಸಾಕು ಅವ್ರು ಉದ್ಧಾರ ಆಗ್ತಾರೆ. ಅಂತಹ ಒಂದು ವಿಶಿಷ್ಟವಾದ ಮಂತ್ರ ನಿನ್ನಿಂದ ಉದ್ಧಾರ ಆದರೆ ನಾಳೆ ಜನ ವಿಶ್ವಾಮಿತ್ರ ಋಷಿ ಗಾಯತ್ರಿ ಛಂದ ಸವಿತಾ ದೇವತ ಮೂರು ಜನ ನೀನು ಇರ್ತೀಯ, ಸವಿತಾ ದೇವತ ನಾನು ಇರ್ತೇನೆ, ಛಂದಸ್ಸು ಇರ್ತದೆ. ಹೀಗಾಗಿ ವಿಶ್ವಾಮಿತ್ರ ನಿನಗೆ ಮಂಗಲವಾಗಲಿ. ಆ ಮಾತೆಯನ್ನು ನಿನಗೆ ಕಾಣಿಸ್ಕೊಡ್ತೇನೆ, ಮುಂದಿನ ನಿಂದು ನೀ ಅವಳು ವಶಪಡಿಸಬೇಕು ಗಾಯತ್ರಿಯನ್ನು.